ಪ್ರಿಯ ವೀಕ್ಷಕರೇ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಮಹಾಶ್ವೇತಾ ಪಿಕೆಪಿಎಸ್ಸಿನ ಹಾಲಿ ಅಧ್ಯಕ್ಷರು ಹಾಗೂ ಮಹಾಶ್ವೇತಾ ಕೋಆಪರೇಟಿವ್ ಸೊಸೈಟಿಯ ಹಾಲಿ ಅಧ್ಯಕ್ಷರು ಹಾಗೂ ಮಹಾಶ್ವೇತಾ ಎನ್ಜಿಒ ಇನ ಹಾಲಿ ಅಧ್ಯಕ್ಷರು ಹಾಗೂ ಜಿನವಾನಿ ಮಹಿಳಾ ಸಂಘ ರಾಯಬಾಗ್ ತಾಲೂಕಿನ ಹಾಲಿ ಅಧ್ಯಕ್ಷರು ಹಾಗೂ 2006 ರಿಂದ ನಿರಂತರ ಜನಸೇವೆ ಮಾಡ್ಕೊಂಡು ಬಂದಿರುವ ಈ ಕ್ಷೇತ್ರದ ಸಮಾಜ ಸೇವಕಿಯಾದ ಶ್ರೀಮತಿ ಸುಜಾತಾ ಗೊಮ್ಟೇಶ್ ಪಾಟೀಲ್ ಮೇಡಂ ನವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ india.com ಪರವಾಗಿ ಹಾರ್ದಿಕ ಸ್ವಾಗತ ಮೇಡಂ ಮೇಡಂ ನಮಸ್ಕಾರ ನಮಸ್ಕಾರ ಮೇಡಂ ನಿಮ್ಮ ಒಂದು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಹೇಳಿ ಮೇಡಂ ನಮಸ್ಕಾರ ನನ್ನ ಹೆಸರು ಸುಜಾತಾ ಗೊಮ್ಟೇಶ್ ಪಾಟೀಲ್ ಅಂತ ನಮ್ಮ ತಂದೆ ಹೆಸರು ಮಹಾವೀರ್ ಬಳವಸವಾಡೆ ಅಂತ ನನ್ನ ತವರ ಮನೆ ಮಾಂಜರಿ ಕೊಟ್ಟಿದ್ದೂರು ಶಿರಗೂರು ಈ ಒಂದು ಸಮಾಜ ಸೇವೆ ರಾಜಕೀಯ ಯಾವಾಗಿಂದ ಸ್ಟಾರ್ಟ್ ಆಯ್ತು ಮತ್ತೆ ಇದಕ್ಕೆ ಬರಲು ನಿಮಗೆ ಪ್ರೇರಣೆ ಯಾರು ಕಾರಣ ಯಾರು ನಂದು ರಾಜಕೀಯ ಚಾಲು ಆದದ್ದು 2014 ರಿಂದ ನಮ್ಮ ಯಜಮಾನರು ಮೊದಲು ಎಲೆಕ್ಷನ್ಕ್ಕೆ ನಿಂತಿದ್ರು ಆದ ನಂತರ ಅವರು ಸ್ವಲ್ಪ ಓಟ್ನಲ್ಲಿ ಬರಕಾಗಲಿಲ್ಲ ಎಲೆಕ್ಷನ್ ಅಲ್ಲಿ ಸೋತರು ಅದರ ನಂತರ ನನ್ನನ್ನ ಜನರು ನೀವೇ ನಿಂತ್ರೆ ಬರುತ್ತೆ ನಮ್ಮ ಪಕ್ಷಕ್ಕೆ ಹಿತ ಆಗುತ್ತೆ ಅಂತ ಹೇಳಿ ಗುರುತಿಸಿ 2016 ನಲ್ಲಿ ಬರುವಂತ ತಾಲೂಕು ಪಂಚಾಯಿತಿ ಎಲೆಕ್ಷನ್ ನಲ್ಲಿ ನನ್ನನ್ನ ನಿಲ್ಲಿಸಿದ್ರು ಅದಕ್ಕೆ ರಾಜಕೀಯ ಗುರುವಾಗಿ ನನಗೆ ಇದ್ದಂತ ನನಗೆ ಮೊದಲ ಮನೆಯ ರಾಜಕೀಯ ಗುರುಗಳು ಅಂದ್ರೆ ಗೊಮ್ಟೇಶ್ ಪಾಟೀಲ್ ನಮ್ಮ ಯಜಮಾನರು ಅದರ ನಂತರ ಗಾಳಿ ಅವರು ದಳವಾಯಿ ಅವರು ಮತ್ತೆ ಸಾಕಾಗುವಷ್ಟು ಲೀಡರ್ಸ್ ಇದ್ದಾರೆ ಅದರಲ್ಲಿ ಡಿಎಸ್ ನಾಯಕರು ಇರಗೋಡ ಪಾಟೀಲ್ ಸೌದತ್ತಿ ಅವರು ಇಷ್ಟೆಲ್ಲರೂ ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ರು ಆ ಇತ್ರದಿಂದ ಅವರು ನನ್ನ ಹಿಂದೆ ಅದಾರ ಅಂತ ನಾ ಎಲೆಕ್ಷನ್ ದಲ್ಲಿ ಆಗಲಿ ಮತ್ತೆ ರಾಜಕೀಯದಲ್ಲಿ 5 ವರ್ಷ ಸತತವಾಗಿ ನಿರಂತರವಾಗಿ ಜನಸೇವೆ ಮಾಡಲಕ ಅವಕಾಶ ಆಗಿದ್ದು ಖಂಡಿತ ಮೇಡಂ ಮೇಡಂ ತಾವು ಈಗ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದೀರಿ ಒಂದು 40 ತಿಂಗಳ ಕಾಲ ತಾವು ಅಧ್ಯಕ್ಷರಾಗಿದ್ದೀರಿ ಹೌದು ಈ ಒಂದು ಶಿರಗೂರು ಕ್ಷೇತ್ರದಲ್ಲಿ ತಾವು ಒಂದು ಸದಸ್ಯರು ಆಗಿದ್ದೀರಿ ಹೌದು ನಿಮ್ಮ ಕ್ಷೇತ್ರದಲ್ಲಿ ಆಗಿರಬಹುದು ನಿಮ್ಮ ಒಂದು ತಾಲೂಕು ಪಂಚಾಯಿತಿ ಟೋಟಲ್ ಒಂದು ತಾಲೂಕಿನ ಒಂದು ಕ್ಷೇತ್ರದಲ್ಲಿ ಆಗಿರಬಹುದು ತಾವು ಒಂದು ಎಜುಕೇಟೆಡ್ ಆಗಿ ಫಸ್ಟ್ ಶಿಕ್ಷಣಕ್ಕೆ ಯಾವ ರೀತಿ ಒಂದು ಆದ್ಯತೆಯನ್ನು ಕೊಟ್ಟಿದ್ರಿ ಮತ್ತೆ ಶಾಲಾ ಅಭಿವೃದ್ಧಿಗೆ ಯಾವ ರೀತಿ ಒಂದು ನಿಗಾ ನೀಡಿದ್ರಿ ತಾವು ಈ ವಿಲಕ್ಷಣದಲ್ಲಿ ಬರುಕಿತ್ತ ಮುಂಚಿತವಾಗಿ ಶಿಕ್ಷಣ ಬದಲಾಗಲಿ ನಮ್ಮ ಇಬ್ಬರು ಮಂದಿ ಯಜಮಾನರಿಗಾಗಲಿ ನನಗಾಗಲಿ ಬಹಳಷ್ಟು ಆಸಕ್ತಿ ಇತ್ತು ಯಾಕಂದ್ರೆ ಶಿಕ್ಷಣದಲ್ಲಿ ಮುಂದುವರೆದ್ರೆ ನಮ್ಮ ಊರಿನಲ್ಲಿ ಒಂದು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಐತೆ ಅಂತ ನಾವು ಸಾಕಾಗುವಷ್ಟು ಹಿಂದೆ ಶಿಕ್ಷಣಕ್ಕೆ ನಾವು ಬಹಳಷ್ಟು ಹೆಲ್ಪ್ ಮಾಡಿದ್ವಿ ಆದರೆ ರಾಜಕೀಯ ಬಂದ ನಂತರ ನನಗೆ ಇಷ್ಟು ಹೆಲ್ಪ್ ಆತಂದ್ರೆ ಸರ್ಕಾರದಿಂದ ಬರ್ತಕ್ಕಂತ ಅನುದಾನವನ್ನ ನಾವು ಸ್ಕೂಲ್ಗಳಿಗೆ ಮುಟ್ಟಿಸ್ಲಕ್ಕಾಗಲಿ ಮತ್ತು ಅಧಿಕೃತವಾಗಿ ಮಾಡ್ಲಕ್ಕಾಗಲಿ ಬಹಳಷ್ಟು ಹೆಲ್ಪ್ ಆಯ್ತು ಅದಕ್ಕೆ ನಾನು ಫಸ್ಟ್ ಮಾಡಿದ್ದು ಸ್ಕೂಲ್ಗಳಿಗೆ ಡೆಸ್ಕ್ ಅನ್ನು ಯಾಕಂದ್ರೆ ಅಂಗನವಾಡಿ ಸ್ಕೂಲ್ಗಳಾಗಲಿ ನಮ್ಮ ಸರ್ಕಾರಿ ಸ್ಕೂಲ್ಗಳಾಗಲಿ ತೆಳ ಕೂತು ಕಲಿಯುವಂಥ ಪದ್ಧತಿ ಆದರೆ ಕಾನ್ವೆಂಟ್ಗೆ ಹೋಗುವ ಮಕ್ಕಳೆಲ್ಲ ಡೆಸ್ಕ್ ಮೇಲೆ ಕೂತು ಕಲಿತಾರೆ ಆ ನುಣ್ಯತೆಯನ್ನು ಆ ಮಕ್ಕಳಲ್ಲಿ ಇರುವತಕ್ಕಂಥ ಒಂದು ಮನಸ್ಸಿನಲ್ಲಿ ಕೊರತೆ ಇರುವಂಥದ್ದನ್ನು ನಾವು ನಿವಾರಿಸಬೇಕಾಗುತ್ತೆ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಬರ್ತಕ್ಕಂಥ ಅನುದಾನದಲ್ಲಿ 40% ಸ್ಕೂಲ್ಗಳಿಗೆ ಸೀಮಿತವಾಗಿಟ್ಟು ನಾವು ಎಷ್ಟು ಡೆಸ್ಕ್ಗಳನ್ನು ಕೊಟ್ಟಿದ್ದೀವಿ ಅಂದರೆ ಇಲ್ಲಾಂದ್ರೂ ಒಂದು 10-15 ಸ್ಕೂಲ್ಗಳಿಗೆ 10-15 ಲಕ್ಷ ಒಂದೊಂದು ಸ್ಕೂಲಿಗೆ ಒಂದೊಂದು ಲಕ್ಷ ಥರ ನಾವು ಡೆಸ್ಕನ್ನು ಕೊಟ್ಟಿದ್ದೀವಿ ಆ ಡೆಸ್ಕ್ ಕುಡಿದ್ರೆ ಯಾವ ಥರ ಕೊಟ್ಟಿದ್ವಿ ನಾವು ಕುಡಿದಲ್ಲದೆ ಮೆಂಬರ್ಸ್ಗೂ ಹೇಳಿದ್ವಿ ನಿಮ್ಮಲ್ಲೇ ಕ್ಷೇತ್ರದಲ್ಲಿ ನಾವು ಏನು ಅನುದಾನ ಕೊಡ್ತಾ ಇದ್ವಿ ತಮಗೆ ಅದನ್ನು ತಮ್ಮ ಸಾಕಾಗುವಷ್ಟು ರೋಡ್ಗಳಾಗಲಿ ನೀವು ಯಾವ ಕೆಲಸ ಮಾಡ್ತಿರಲ್ಲ ಅದಕ್ಕಿಂತ ಹೆಚ್ಚಿಗೆ ನೀವು ಸ್ಕೂಲಿಗೆ ಖರ್ಚು ಮಾಡಬೇಕಂತ ಅದೇ ತರ ನಮ್ಮ ಮೆಂಬರ್ಸ್ನು ನಮಗೆ ಸಪೋರ್ಟ್ ಮಾಡಿ ಆ ಕ್ಷೇತ್ರದಲ್ಲಿ ಸ್ಕೂಲ್ಗಳಿಗೆ ಖರ್ಚನ್ನ ಮಾಡಿದ್ರು ಈ ಒಂದು ಡೆಸ್ಕ್ ಜೊತೆಗೆ ಶಾಲೆಯಲ್ಲಿ ಬೇರೆ ಏನು ಅನುಕೂಲ ಮಾಡ್ಕೊಟ್ರಿ ಅಂದ್ರೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಇಂತಹ ಒಂದು ಬಣ್ಣ ಸುಣ್ಣ ಆಗಿರ್ಬೋದು ಶಾಲೆಗಳಿಗೆ ರಿಪೇರಿ ದುರಸ್ತಿ ಆಗಿರ್ಬೋದು ಇಂತಹ ಒಂದು ಕಾರ್ಯಕ್ರಮ ಮಾಡಿದಿರ ತಾವು ಅಧ್ಯಕ್ಷರಾಗಿ ಸರ್ ನಾವು ಸ್ಕೂಲಿಗೆ ವಿಸಿಟ್ ಮಾಡಿದಾಗ ಮೊದಲೇ ಕಂಡದ್ದು ನನಗೆ ಹೆಣ್ಮಕ್ಳು ಸ್ಕೂಲಿಗೆ ಹೋದ್ರೆ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯ ಸರಿ ಇಲ್ಲ ಅದಕ್ಕಾಗಿ ನನ್ನ ಫಂಡದಲ್ಲಿ ಮತ್ತಿಷ್ಟು ಫಂಡ್ ಅನ್ನು ನಾನು ಶೌಚಾಲಯಕ್ಕೆ ಮೀಸಲಿಟ್ಟೆ ಮತ್ತು ವಾಟರ್ ಸಪ್ಲೈದವ್ರದ್ದು ಹೆಲ್ಪ್ ತಗೊಂಡು ನಾನು ಅಲ್ಲಿ ನೀರಿನ ಟ್ಯಾಂಕ್ ಕುಣಿಸುವ ವ್ಯವಸ್ಥೆ ಮಾಡಿದೆ ಇದು ಒಂದಾದ್ರೆ ಇನ್ನೊಂದ್ರೆ ನಾವು ನಿರಂತರ ಜ್ಯೋತಿ ಯಾವ್ಯಾವ ಸ್ಕೂಲ್ ಒಳಗೆ ನಿರಂತರ ಜ್ಯೋತಿ ಇಲ್ಲದಕ್ಕೆ ಕಂಪ್ಯೂಟರ್ಸ್ ಅನ್ನ ಬಂದ್ ಇಟ್ಟಿದ್ರಲ್ಲ ಅದನ್ನ ಚಾಲು ಮಾಡುವಂತ ವ್ಯವಸ್ಥೆನ ಮಾಡಿದ್ವಿ ಓಕೆ ಅದೇ ರೀತಿ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಕಾಣಬೇಕಂದ್ರೆ ಆ ಕ್ಷೇತ್ರದ ಸ್ವಚ್ಛತೆ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಈಗ ಎಷ್ಟೇ ಅಭಿವೃದ್ಧಿ ಮಾಡಲಿ ಸ್ವಚ್ಛತೆ ಇಲ್ಲ ಅಂದ್ರೆ ಯಾರು ಸ್ವಚ್ಛತೆವಾಗಿದೆ ಪಂಚಾಯಿತಿ ಅಭಿವೃದ್ಧಿ ಆಗಿದೆ ಆಗಿರಲಿ ಕ್ಷೇತ್ರ ಅಭಿವೃದ್ಧಿ ಅಂತ ಯಾರು ಹೇಳಲ್ಲ ತಾವು ಒಂದು ಎಜುಕೇಟೆಡ್ ಆಗಿ ಒಂದು ಅಧ್ಯಕ್ಷರಾಗಿ ನಿಮ್ಮ ಕ್ಷೇತ್ರದಲ್ಲಿ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆ ಕೊಟ್ಟ್ರಿ
ಸ್ವಚ್ಛತೆ ಬಹಳಷ್ಟು ಆದ್ಯತೆಯನ್ನು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಫಂಡ್ ಅನ್ನ ಏನ್ ಬರುತ್ತೆ ಅಲ್ಲ ಆ ಫಂಡ್ ಅನ್ನ ಹಸಿರು ಕಸ ಒಣ ಕಸ ಯೂಸ್ ಮಾಡಲಕ್ಕೆ ಒಂದು ಅನುಮೋದನೆಯನ್ನ ನಾವು ಸರ್ಕಾರಕ್ಕೆ ಮುಟ್ಟಿಸಿದ್ವಿ ಯಾಕಂದ್ರೆ ಹಳ್ಳಿಗಳಲ್ಲಿ ಅದು ಇನ್ನೂ ಬಂದಿಲ್ಲ ಅದಕ್ಕಾಗಿ ನಾವು ಝಡ್ಪಿ ಮೀಟಿಂಗ್ ದಲ್ಲಿ ಹೋದಾಗನು ಈ ವಿಷಯನ ಎತ್ತಿದ್ವಿ ನಾವು ಯಾಕಂದ್ರೆ ಅಲ್ಲಲ್ಲಿ ಕಸ ಚೆಲ್ಲುದು ಅಲ್ಲದಲ್ಲಿ ಹೊಲಸು ಮಾಡೋದು ಈ ತರ ಎಲ್ಲ ಆಗ್ತಾ ಇದೆ ಅದಕ್ಕೊಂದು ನಾವು ಏನಾರೆ ಒಂದು ಶಾಶ್ವತ ಪರಿಹಾರನ ಕೂಡ ತಂದಾಗ ಮೇಡಂ ನಾವು ನೋಡೋಣ ಏನಾರೆ ಮಾಡೋಣ ತಂದಿದ್ರು ಆ ನಾವು ಪ್ರಪೋಸಲ್ ಅನ್ನು ಕೊಟ್ಟಿದ್ದು ಈಗೆಲ್ಲ ಗ್ರಾಮ ಪಂಚಾಯತಿಗಳಿಗೆ ಬಂದಿದೆ ಹಸಿರು ಕಸ ಒಣ ಕಸ ಬಕೆಟ್ ಮನೆ ಮನೆ ಸಾಜ್ಯ ವಸ್ತು ವಿಲೇವಾರಿ ಘಟಕನು ಬಂದಿದೆ ಗಾಡಿನು ಬಂದಿದೆ ಸಿಟಿ ಲೆವೆಲ್ ಅಲ್ಲಿ ತರ ಈಗ ಪಂಚಾಯತಿಯಲ್ಲೂ ಕೂಡ ಮಾಡಿದೆ ಈಗ ನಮ್ಮ ಅನುಮೋದನೆ ಅವಾ ಕೊಟ್ಟಿದ್ದ ಈಗ ಅದು ಕಾರ್ಯರೂಪಕ್ಕೆ ಬಂದಿದೆ ಖಂಡಿತ ಖಂಡಿತ ಮೇಡಂ ಅದೇ ರೀತಿ ಈಗ ಜನ ಒಂದು ಫಸ್ಟ್ ಮೂಲಭೂತ ಸೌಕರ್ಯಗಳು ಅಂತ ವಿಚಾರ ಬಂದಾಗ ಕೇಳೋದು ನೀರು ನೀರಿನ ವ್ಯವಸ್ಥೆಗೆ ಫಸ್ಟ್ ಕೇಳ್ತಾರೆ ತಾವು ಒಂದು ಅಧ್ಯಕ್ಷರಾಗಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ನಿಮ್ಮ ಕ್ಷೇತ್ರದಲ್ಲಾಗಿರ್ಬೋದು ನಿಮ್ಮ ಒಂದು ಟೋಟಲ್ ಒಂದು ತಾಲೂಕು ಪಂಚಾಯಿತಿಯಲ್ಲಾಗಿರ್ಬೋದು ನೀರಿನ ವ್ಯವಸ್ಥೆಗೆ ಯಾವ ರೀತಿ ನಿಮ್ಮ ಒಂದು ಆದ್ಯತೆ ಇತ್ತು ವ್ಯವಸ್ಥೆ ಯಾವ ರೀತಿ ಮಾಡ್ಕೊಟ್ರಿ ನೀರಿಗಾಗಿ ಸರ್ ನಾನು ಮೆಂಬರ್ ಇದ್ದಾಗ ಅಥವಾ ಅಧ್ಯಕ್ಷನ ಆದ ಕೂಡಲೇ ನಾತು ಮಾಡಿದ ಪ್ರಥಮ ಕೆಲಸ ಅಂದ್ರೆ ನೀರಿಗೆ ವ್ಯವಸ್ಥೆ ಯಾಕಂದ್ರೆ ಹೊಳೆ ನಮ್ಮದು ಇದ್ರೂ ತೋಟಪಟ್ಟಿಯೊಳಗೆ ನೀರಿನ ವ್ಯವಸ್ಥೆ ಇರಲಿಲ್ಲ ಅದಕ್ಕಾಗಿ ಜಾನುವಾರುಗಳಿಗಾಗಲಿ ಜನರಿಗಾಗಲಿ ಕುಡಿಯೋಕ ನೀರನ್ನ ವ್ಯವಸ್ಥೆ ಇರಕಿಲ್ಲ ಈಗ ನನ್ನ ಅವಧಿಯಲ್ಲಿ 5 ವರ್ಷದಲ್ಲಿ ಇಲ್ಲಂದ್ರೂ ನಾನು 50 ರಿಂದ 60 ನೀರಿನ ಟ್ಯಾಂಕರ್ಗಳನ್ನು ವ್ಯವಸ್ಥೆ ಮಾಡಿದ್ವಿ ವಿತ್ ಅದಕ್ಕ ಇರತಕ್ಕಂತ ರೈತರ ಪಂಪ್ ಸೆಟ್ ದಿಂದ ನೀರು ಟಾಕಿ ಕಂಟಿನ್ಯೂ ತುಂಬಿಕೊಂಡಿರಬೇಕು ಗುಡಿ ಆಗಲಿ ಮಸೀದಿ ಆಗಲಿ ಮತ್ತೆ ಒಂದು ಜನರಿಗೆ ತೋಟಪಟ್ಟಿ ಒಳಗಾಗಲಿ ಇಂತಲ್ಲಿ ಎಲ್ಲೆಲ್ಲ ಅವಶ್ಯಕತೆ ಐತಿ ಜನರೇ ಒಂದು ಸೌಕರ್ಯಕ್ಕಾಗಿ ನಾವು ಒಂದು ನೀರಿನ ಟಾಕಿ ಬಹಳಷ್ಟು ಕೊಂಡಿದ್ದೀವಿ ನೀರಿನ ವ್ಯವಸ್ಥೆ ಪೈಪ್ ಲೈನ್ ರಿಪೇರಿ ಆಗಿರಬಹುದು ಪೈಪ್ ಲೈನ್ ವ್ಯವಸ್ಥೆ ಆಗಿರಬಹುದು ಮಾಡ್ಕೊಟ್ಟಿದ್ದೀರಾ ಮಾಡ್ಕೊಟ್ಟಿದ್ದೀವಿ ಎಲ್ಲ ಕಡೆ ಈಗ ಬೋರ್ವೆಲ್ ಕುಂದರ್ಸೋದಾಗಿರಬಹುದು ಇವೆಲ್ಲ ಕೆಲಸ ಮಾಡಿದೀವಿ ಸರ್ ನಮ್ಮ ನನ್ನ ಕ್ಷೇತ್ರದೊಳಗೆ ಹಾಶಿರಗುರ ಅಂತ ಬರುತ್ತೆ ಅಲ್ಲಿ ಹಾಶಿರಗುರದೊಳಗನ್ನು ಒಂದು 3 ಬೋರ್ ಹೊಡೆದಿದ್ವಿ ಅದಲ್ಲದೇನು ನಂದ ಇತ್ರೊಳಗೆ ತಾಲೂಕಾದೊಳಗೆ ಮಂಟೂರ್ ಆಗಲಿ ಮತ್ತೆ ರಾಯಬಾಗ್ ಸೈಡ್ ಆಗಲಿ ನನ್ನ ಬೋರ್ ಅಲ್ಲಿ ಅವಶ್ಯಕತೆ ಇದ್ದು ನನ್ನ ಅನುದಾನದಲ್ಲಿ ಕಮ್ಮಿ ಬಿದ್ದ ಕೂಡಲೇ ನಾವು ಜಡ್ಪಿ ಲೆವೆಲ್ ದಿಂದನೂ ಮತ್ತೆ ಇವರ ಶಾಸಕರದ ಅನುದಾನದಲ್ಲಿನೂ ಹೊಡೆಯಕ್ಕೆ ಹಚ್ಚಿದ್ವಿ ಓಕೆ ಈಗ ಅನುದಾನ ತಾಲೂಕು ಪಂಚಾಯಿತಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಅನುದಾನ ಅನ್ನಕಂತದ್ದು ವಿಚಾರ ಇದ್ದಿದ್ದೆ ತಾವೊಂದು ಅಧ್ಯಕ್ಷರಾಗಿ ಈಗ ಯಾವ ರೀತಿ ನಿಮ್ಮ ಅನುದಾನ ಬಂತು ಅದನ್ನು ಯಾವ ರೀತಿ ತಾವೊಂದು ಡಿವೈಡ್ ಮಾಡ್ಕೊಂಡ್ರಿ ತಾಲೂಕು ಪಂಚಾಯತಿಗೆ ಅನುದಾನ ಕಮ್ಮಿ ಇದೆ ಅನ್ನೋದು ವಾದ ತಮ್ಮದು ಸರಿಯಾನೇ ಇದೆ ಯಾಕಂದ್ರೆ ಮೊದಲು ಕಮ್ಮಿ ಇತ್ತು ಸರ್ ನಾ ಯಾವಾಗ ಅಧ್ಯಕ್ಷ ಆದಲ್ಲ ಆ ಟೈಮ್ಗೆ ಫಸ್ಟ್ ಅನುದಾನ 1 ಕೋಟಿ ಬರ್ತಿತ್ತು ನಾ ಅಧ್ಯಕ್ಷ ಆದ ಕೂಡಲೇ 2 ಕೋಟಿ ಬಂತು ಅದರ ನಂತರ 15 ಹಣಕಾಸು ಯಾವ ಕಾಲಕ್ಕೂ ಬಂದಿರಲಿಲ್ಲ ನಮ್ಮದು ಇತರದ ರಾಜ್ಯ ಲೆವೆಲ್ದಲ್ಲಿ ನಾವು ಏನು ಒಂದು 2 ವರ್ಷ ಫೈಟ್ ಮಾಡಿದ್ವಿ 15 ಹಣಕಾಸು ಬೇಕಂತ ಆ 15 ಹಣಕಾಸು ನಮಗ ನಾ ಒಂದು 6 ತಿಂಗಳಲ್ಲಿ ನಮಗ ಅದನ್ನ ಫಲ ಕೊಟ್ಟಿತ್ತು ಅದ 2 ಕೋಟಿ 25 ಲಕ್ಷ ಬಂತು 15 ಹಣಕಾಸು ಮತ್ತೆ ಫಂಡ್ ಬರ್ತಕ್ಕಂತದ್ದು 2 ಕೋಟಿ ಅಂದ್ರೆ ನನ್ನ ಅವಧಿಯಲ್ಲಿ 1 ವರ್ಷಕ್ಕೆ 4.5 ಕೋಟಿ ಬರ್ತಕ್ಕಿತ್ತು ಆ 4.5 ಕೋಟಿದಲ್ಲಿ ನಾನು ಬರ್ತಕ್ಕಂತ ಅನುದಾನವನ್ನ ಎಲ್ಲ 28 ಮೆಂಬರ್ಸ್ ನ ಕರೆಸಿ ನನ್ನ ಕ್ಷೇತ್ರ ತಾಲೂಕಾದಲ್ಲಿ 28 ಮೆಂಬರ್ 28 ಮೆಂಬರ್ ಅನ್ನ ಕರೆಸಿ ಇಷ್ಟು ಅನುದಾನ ಬಂದತೆ ಯಾವ ಯಾವ ಕ್ಯಾಶೆಟ್ ಕೊಡೋದು ನೀವೇ ಹೇಳಿ ಅಂತ ನಾನು ಅವ್ರ ಮುಂದೆ ಇಡ್ತಾ ಇದ್ದೆ ಅದಕ್ಕಾಗಿ ಅವರು ನಮಗೆಲ್ಲ 28 ಮೆಂಬರ್ ಸಪೋರ್ಟ್ ಮಾಡಿ ಯಾವ ಯಾವ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗೋದೈತಿ ಒಂದು ಲಿಸ್ಟ್ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಹೆಚ್ಚೈತಿ ಎಲ್ಲೆಲ್ಲಿ ಕಡಿಮೆ ಐತಿ ಯಾವ ತರ ಅಂತ ಹೇಳಿ ಅಷ್ಟು ಮೀರಿನೂ ನಮ್ಮ ಮೆಂಬರ್ಸ್ ಬಹಳ ಸಪೋರ್ಟ್ ಮಾಡಿದ್ರು ಎಲ್ಲ ಕಡೆ ಸರಿ ಸಮಾನವಾಗಿ ತಮ್ಮ ತಾವು ಹಂಚಿಕೊಂಡು ಮತ್ತೆ ಆದಷ್ಟು ನಮ್ಮ ಅಧ್ಯಕ್ಷರಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಂತ ಅಂದ ಕೂಡಲೇ ಅವರೇ ಒಂದು ಸ್ವಲ್ಪ ಫಂಡ್ ಅನ್ನು ಜಾಸ್ತಿ ನನಗೆ ಕೊಟ್ಟಿದ್ರು ಹೀಗಾಗಿ ನಾವು ಬಹಳಷ್ಟು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗಿದೆ ಖಂಡಿತ ತುಂಬಾ ಒಳ್ಳೆ ವಿಚಾರ ಮೇಡಮ್ ಅದೇ ರೀತಿ ರೈತರಿಗಾಗಿ ಏನೇನೋ ಒಂದು ಅನುಕೂಲಕಾರಗಳನ್ನು ತಾವು ಮಾಡಿಸ್ಕೊಟ್ಟಿದ್ರ ರೈತರ ಅನುಕೂಲಕ್ಕಾಗಿ ಅಂದ್ರೆ ಸರ್ ನಾವು ರೈತರಿಗೆ ಈಗ ಬರ್ತಕ್ಕಂತ ತಡಪತ್ರ ಅಂತ ಬರ್ತಾವ ಅದು ಜನರಿಗೆ ಸಾಕಾಗುವಷ್ಟು ಜನ ಗೊತ್ತಾಗ್ತಿಲ್ಲಾಗಿತ್ತು ಯಾಕಂದ್ರೆ ಕೃಷಿ ಇಲಾಖೆದಲ್ಲಿ ಬರ್ತಾವ್ರು ಸರ್ ಇವು ಔಷಧ ಹೊಡಿ ಪಂಪ್ ಬರ್ತಾವ್ರಿ ಮತ್ತೆ ಔಷಧಗಳನ್ನ ಕೊಡ್ತಾರೆ ಅವ್ ಯಾವ ತರ ಜನರಿಗೆ ಸಾಕಾಗುವಷ್ಟು ಅಂದ್ರೆ ಲೀಡರ್ಸ್ ಹೋಗಿ ಹೋಗಿ ತಗೋತಿದ್ರು ಲೀಡರ್ಸ್ ಇದರಿಂದ ಯಾರಿಗೆ ಬೇಕು ಅವ್ರಿಗೆ ಅಷ್ಟೊಂದು ಸ್ವಲ್ಪ ಜನ ಕೊಡ್ತಿದ್ರು ಆದ್ರೆ ನಾವೇನ್ ಮಾಡಿದ್ವಿ ಗ್ರಾಮ ಪಂಚಾಯತಿಯಲ್ಲಿ ಬೋರ್ಡ್ ಹಚ್ಚುದು ಅದ್ರ ಮೇಲೆ ಬರೀದು ಇಂತಿಂತ ವ್ಯವಸ್ಥೆಗಳನ್ನ ಬಂದಿದ್ದಾವೆ ತಾವು ತಗೊಂಡು ಹೋಗಿ ಅಂತ ಅದರಿಂದ ಸಾಕಾಗುವಷ್ಟು ಜನರಿಗೆ ಸಣ್ಣ ರೈತರಿಗೆ ತಡಪತ್ರೆ ಆಗಲಿ ಔಷಧ ಪಂಪ್ ಆಗಲಿ ಸಿಗುವಂತ ವ್ಯವಸ್ಥೆ ತೋಟಗದ್ದೆ ಗದ್ದೆಗಳಿಗೆ ಅವರಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥದ್ದು ಅಂದ್ರೆ ಕೃಷಿ ಇಲಾಖೆಯಿಂದ ತೋಟಗದ್ದೆ ಇಲಾಖೆಯಿಂದ ಬೇರೆ ಯಾವ ಯಾವ ಇಲಾಖೆಗಳಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ತಾವು ಕೊಡಿಸಿದ್ರು ಖಂಡಿತ ಈಗ ನಿಮ್ಮ ಕ್ಷೇತ್ರದಲ್ಲಿ ತಾವೊಂದು ತಾಲೂಕು ಪಂಚಾಯತಿ ಸದಸ್ಯರಾಗಿದ್ರಿ
ಈ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿಸಬೇಕು ಅನ್ನಕಂತದ್ದು ತಾವು ಯೋಜನೆ ಮಾಡಕ್ಕಿಂತ ಮುಂಚೆ ತಾವು ಹೋಗಿ ಸರ್ವೆ ಮಾಡ್ತಾ ಇದ್ರುವಾ ಅಥವಾ ಜನ ಬಂದಿ ಹೇಳಿದ್ದು ತಾವು ಮಾಡಿಸ್ಕೊಳ್ತಾ ಇದ್ವಾ ಸರ್ ನಾನು ಸರ್ವೆ ಮಾಡುವಂತ ಅವಶ್ಯಕತೆನೇ ಬಿಳಿಲ್ಲ ಯಾಕಂದ್ರೆ 2006 ಹಿಡಿದ ನಾವು ಸಮಸ್ಯೆಯನ್ನ ಮಾಡ್ಕೊತಾ ಇದ್ವಿ ಮತ್ತೆ ನಾವು ಜನರ ಜೊತೆ ಸ್ಪಂದನೆ ಮಾಡ್ತಾ ಇದ್ವಿ ಯಾಕಂದ್ರೆ ಈ ಮನೆಗೆ ಇದು ಅವಶ್ಯಕತೆ ಐತೆ ಅನ್ನೋದು ನಮಗೆ ಮೊದಲಿಂದಾನೂ ಗೊತ್ತಿತ್ತು ಆ ಈ ತೋಡಪಟ್ಟಿ ಒಳಗೆ ಇದರ ಅವಶ್ಯಕತೆ ಐತೆ ಅನ್ನೋದು ಇದು ಗೊತ್ತಿತ್ತು ಆಲ್ರೆಡಿ ನಿಮಗೆ ಎಲ್ಲ ಗೊತ್ತಿತ್ತು ಅಂದ್ರೆ ಯಾವ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅನ್ನಕಂತದ್ದು ಮೊದಲಿಂದಾನೂ ಗೊತ್ತಿತ್ತು ಯಾಕಂದ್ರೆ ಮನೆಯೊಳಗೆ ಕೂತು ನಾವು ರಾಜಕಾರಣ ಮಾಡಿಲ್ಲ ಮನೆಯೊಳಗೆ ಕೂತು ನಾವು ಯಾವುದು ಕೆಲಸನು ಮಾಡಿಲ್ಲ ಹೀಗಾಗಿ ನಾವು ಸ್ಪಂದನೆ ಜನರ ಜೊತೆ ನಾವು ಜನರ ಜೊತೆನೇ ಇದ್ವಿ ಹೀಗಾಗಿ ನಮಗೆ ಅಲ್ಲಿ ಏನು ಅನಿವಾರ್ಯತೆ ಇದೆ ಏನು ನ್ಯೂನತೆ ಇದೆ ಅನ್ನೋದು ಮೊದಲಿಂದಾನೂ ಗೊತ್ತಿತ್ತು ಅದನ್ನ ನಾವು ಮುಟ್ಸೋಕೆ ಒಂದು ಅವಕಾಶ ದೇವರು ಮಾಡಿ ಕೊಟ್ಟಾನೆ ಅಷ್ಟೇ ಅದರಿಂದ ನಾನು ಮುಟ್ಸಲಕ್ಕೆ ಅವಕಾಶ ಬಹಳ ಚಲೋ ಆದ್ರೆ ತುಂಬಾ ಒಳ್ಳೆ ವಿಚಾರ ಮೇಡಂ ಅದೇ ರೀತಿ ವಿದ್ಯುತ್ ವ್ಯವಸ್ಥೆ ಎಷ್ಟು ಮಟ್ಟಕ್ಕೆ ತಾವು ಮಾಡಿಸಿದ್ರಿ ವಿದ್ಯುತ್ ವ್ಯವಸ್ಥೆಯನ್ನು ಹೇಳಬೇಕಾದ್ರೆ ಸಾಕಾಗುವಷ್ಟು ಲಿಸ್ಟ್ ಇದೆ ಸರ್ ಯಾಕಂದ್ರೆ ನಿರಂತರ ಜ್ಯೋತಿ ಯಾವಾಗ ನಾವು ಜನರಿಗೆ ಮುಟ್ಟಿಸಬೇಕಾಗಿತ್ತು ಆ ಟೈಮ್ ದಾಗ ನಮಗೆ ಜನ ಇದನ್ನ ವಿದ್ಯುತ್ ಅನ್ನು ಶಕ್ತಿ ಇರಲಿಲ್ಲ ನಿರಂತರ ಜ್ಯೋತಿ ಇಲ್ಲಾಗಿತ್ತು ಮತ್ತೆ ಫ್ಲಡ್ ನಲ್ಲಿ 2019 ರಲ್ಲಿ ಫ್ಲಡ್ ಬಂದು ಹೋದ ಕೂಡಲೇ ಪೂರ್ತಿ ಊರಾಗೆ ಯಾರು ಜನರು ಇರಲಿಲ್ಲ ಪೂರ್ತಿ ಊರೆಲ್ಲ ಬಿಟ್ಟು ಹೋಗಿದ್ರು ಆಗ ನಿರಂತರ ಜ್ಯೋತಿ ವ್ಯವಸ್ಥೆ ಮನೆಗೂ ಇರಲಿಲ್ಲ ಮತ್ತೆ ಪಂಪ್ ಸೆಟ್ ಗಳಿಗೆ ಇರಲಿಲ್ಲ ಕುಡಿಯ ಜನವರಗಳಿಗೆ ಜನರಿಗೆ ಕುಡಿಯಕ ನೀರು ಅಸ್ತವ್ಯಸ್ತ ಬಾಳಿತ್ತು ಆ ಟೈಮ್ ದಲ್ಲಿ ನಮ್ಮ ಕೆವಿ ಅವರು ಬಹಳ ಹೆಲ್ಪ್ ಮಾಡಿದ್ರು ಸರ್ ಯಾಕಂದ್ರೆ ಸರ್ ನಮಗೆ ಒಂದು ಫೋನ್ ಹೋದ ಕೂಡಲೇ ಸರ್ ಇಲ್ಲಿ ಕಂಬ ಬಿದ್ದಿದೆ ಅಂತ ಕಂಬ ಹಾಕಿಸ್ಕೊಡ್ದು ಸರ್ ಇಲ್ಲಿ ಒಂದು ಸ್ವಲ್ಪ ಟಿಶಿ ಸುಟ್ಟಿದೆ ಇದನ್ನ ಹಾಕಿಸ್ಕೊಡ್ಬೇಕು ಆನ್ ದಿ ಸ್ಪಾಟ್ ಒಟ್ಟ ಒಂದು ಒಂದು ದಿವಸ ಒಂದು ಬಹಳ ಒಂದು ಫೋನ್ ಹಚ್ಚಿದ 4 ತಾಸನೇ ನಮ್ಮ ಕಂಪ್ಲೇಂಟ್ ಅನ್ನು ಪೂರೈಸಿದ್ದಾರೆ ಮತ್ತೆ ಗಂಜಿ ಕೇಂದ್ರದಾಗ ಎಲ್ಲೆಲ್ಲಿ ನಿರಂತರ ಜ್ಯೋತಿ ಇಲ್ಲಾಗಿದ್ರಲ್ಲ ಒಂದು ಫೋನ್ ಹಚ್ಚಿದ ಕೂಡಲೇ ಲೈಟ್ ಕಂಬ ವೈರ್ ಹಾಕಿ ಆ ಗಂಜಿ ಕೇಂದ್ರಕ್ಕೆ ಕಾಳಜಿ ಕೇಂದ್ರಕ್ಕೆ ಲೈಟ್ ಅನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಖಂಡಿತ ಈ ಒಂದು ಫ್ಲಡ್ ಬಂದಿತ್ತು ತಾವು ಒಂದು ಅಧ್ಯಕ್ಷರಾಗಿದ್ದು ಆ ಸಂದರ್ಭದಲ್ಲಿ ಬಹಳ ಫ್ಲಡ್ ಬಂದಿತ್ತು ಈ ಒಂದು ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಏನಿತ್ತು ಯಾವ ರೀತಿ ನೀವು ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಮುಂದಾಗಿದ್ರಿ 2019 ರಲ್ಲಿ ಫ್ಲಡ್ ಬಂದಾಗ ಜನರ ನಮ್ಮ ತಾಲೂಕಾದ ಅಸ್ತವ್ಯಸ್ತೆ ನೋಡಬೇಕಾದ್ರೆ ಕರಳ್ ಚುರ್ಕ್ ಅಂತ ಇತ್ತು ಸರ್ ಯಾಕಂದ್ರೆ ಶಾಸಕರು ಇಬ್ಬರು ಜನ ಇದ್ರೂ ನಮ್ಮಲ್ಲಿ ಬೋಟ್ ಇರಲಿಲ್ಲ ಜನರನ್ನ ಹೊರಗೆ ತೆಗಿಲಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇರಲಿಲ್ಲ ತಮ್ಮ ವ್ಯವಸ್ಥೆಯನ್ನ ತಾವೇ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಅದರೊಳಗೆ ಕಾಳಜಿ ಕೇಂದ್ರನ ಸರ್ಕಾರದಿಂದ ನಿಯೋಜಿತ ಆದ ನಂತರ ನಾವು ಜನರನ್ನ ಅಲ್ಲಿ ಓಡಿಸಿಫ್ಟ್ ಮಾಡುವಂತ ಪರಿಸ್ಥಿತಿ ಬಂತು ಎಷ್ಟೋ ಕಾಳಜಿ ಕೇಂದ್ರದಲ್ಲಿ ಊಟದ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಒಂದು ನೋಡಲ್ ಆಫೀಸರ್ ವ್ಯವಸ್ಥೆ ಇಷ್ಟೆಲ್ಲ ಒಂದು ಲೈಟ್ ವ್ಯವಸ್ಥೆ ಬಹಳಷ್ಟು ಕುಂದುಕೊರತೆಗಳು ಇದ್ದವು ಆದರೂ ಒಂದು ದಿನ ನಾವು ಮನೆಯಲ್ಲೇ ಕೂಡಲಾರದೆ ನಮ್ಮ ಯಜಮಾನರು ನಾವು ಪ್ರತಿಯೊಂದು ಕಾಳಜಿ ಕೇಂದ್ರಕ್ಕಾಗಲಿ ಎಲ್ಲೆಲ್ಲೇ ತಂಬು ಹಾಕೊಂಡು ನಿಂತಾರಲ್ಲ ಅವರು ಪ್ರತಿಯೊಬ್ಬರಿಗೆ ಹೋಗಿ ಮೀಟ್ ಮಾಡಿದಾಗ ಅಲ್ಲಿ ಏನು ಸಮಸ್ಯೆ ಇದಾವಲ್ಲ ಅದನ್ನು ಆಫೀಸರ್ದಿಂದ ನಾವು ಹೇಳಿಸಿ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ವಿ ಆದರೆ ಬಂದ ಕೂಡಲೇ ಏನು ಫ್ಲಡ್ದಿಂದ ಮನೆಗಳು ಬಿದ್ದಿದ್ದು ಅಲ್ಲ ಅದಕ್ಕೆ ಬೊಮ್ಮನಹಳ್ಳಿ ಸರು ಆರ್ ಡಿ ಪಿ ಆರ್ದಿಂದ ಚೀಫ್ ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಅವರು ಅತಿಕ್ ಸರ್ ಅಂತ ಅತ್ನಿಯೊಳಗೆ ವಿಸಿಟ್ಗೆ ಬಂದಿದ್ರು ನಾವೇನಂದ್ವಿ ಸರ ಇದು ಮುಳುಗಡೆನೂ ಆಗಿಲ್ಲ ನಮ್ಮ ಕ್ಷೇತ್ರ ಶಿರಗೂರು ಗುಂಡವಾಡ ನಮ್ಕಿಂತ ಎತ್ತರದಲ್ಲಿ ಇರುವಂತ ಊರು ಸಿದ್ದಾಪುರ ಕೆಮ್ಲಾಪುರ್ ಮುಳುಗಡೆ ಆಗಿದ್ದಾವೆ ಇವು ಆಗಿಲ್ಲ ಇಲ್ಲಿ ಪರಿಸ್ಥಿತಿ ಯಾರು ಗಮನಿಸ್ತಾವ್ರ ನೀವು ಬರ್ಲಿಲ್ಲ ಅಂದ್ರೆ ಸರ್ಕಾರಕ್ಕೆ ನಮ್ದ ಅಳಲನ್ನ ಯಾರು ತೋಡ್ಕೊಳ್ಳೋ ತೋರ್ಸವ್ರ ಯಾರ ಹೀಗಂದ ಕೂಡಲೇ ಬೊಮ್ಮನಹಳ್ಳಿ ಸರು ಮತ್ತ ಆತಿಕ್ ಸರ್ ಅವರು ಸಾಯಂಕಾಲ 6 ಗಂಟೆ ಆಗಿದ್ರಿ ನಂದ ಒಂದು ಕರಳ ಕೂಗನ್ನ ಅವ್ರಿಗೆ ಕೇಳಿಸಿತೋ ಹೇಗಾಯ್ತೋ ಗೊತ್ತಿಲ್ಲ ಆದ್ರೂ ಅವ್ರು ಬಂದ್ರು ಬಂದ ಕೂಡಲೇ ಇಲ್ಲಿ ಎಲ್ಲ ಫ್ಲಡ್ ವೀಕ್ಷಣೆ ಮಾಡಿದ್ರು ಬರ್ತಕ್ಕಂಥ ನೀರಿಂದ ಮನೆಗಳು ಬಿದ್ದದ ಎಲ್ಲ ನೋಡಿದ್ರು ಅಮ್ಮ ನಿಮ್ದು ನೀವು ಹೇಳ್ತಕ್ಕಂಥ ನೀವು ಫೋನ್ ಮಾಡಿದ್ರಿ ನಮ್ಗೆ ಇಷ್ಟು ಹಾನಿಯಾಗಿದೆ ಅಂತ ಅನಿಸಲಾಗಿತ್ತು ಇಲ್ಲಿ ಬಂದ ಕೂಡಲೇ ನೋಡಿದ್ರೆ ನಮಗೆ ಹೆಂಗಪ್ಪ ಇನ್ನು ಜನರ ಜೀವನ ಮುಂದೆ ಅಂತ ನಮ್ಗೆ ಅನಿಸ್ತಾ ಇದೆ ಮೇಡಮ್ ಎಷ್ಟು ಬಿದ್ದಾವ ಮನೆಗಳು ಅಷ್ಟೆಲ್ಲನೂ ನೀವು ಹಾಕ್ತೀವಿ ನಾವು ನೀವು ಸರ್ವೆ ಮಾಡಿ ಕಳಿಸಿ ಅಂತ ಅಂದ್ರು ಅವರು ತಹಶೀಲ್ದಾರ್ ಸಾಹೇಬ್ರು ಬೊಮ್ಮನಹಳ್ಳಿ ಸಾಹೇಬ್ರು ಅತಿಕ್ ಸರ್ ಅವ್ರದಿಂದ ಏನೂ ನಮ್ಗೆ ತೊಂದರೆ ಆಗಿಲ್ಲ ಎಲ್ಲ ಫ್ಲಡ್ ಸರ್ವೆ ಮಾಡಿಸಿ ಕಳಿಸ್ರಂದ್ರು ಮುಂದೆ ಒಂದು ಸ್ವಲ್ಪ ದಿನ ಆದ ನಂತರ ಸರ್ವೆದವ್ರು ಬಂದರು ಸರ್ವೆ ಮಾಡಬೇಕಾದ್ರೆ ಸರ್ ಮಾಡುವತ್ನೇ ಸರ್ವೆ ಎಲ್ಲರೂ ನಮ್ಮ ಮನೆ ಬರ್ತತೆ ನಿಮ್ಮ ಮನೆ ಬರ್ತತೆ ಅಂತ ಎಲ್ಲರೂ ತೋರಿಸಿದ್ರು ಆದರೆ ಅಲ್ಲಿ ತಾರತಮ್ಯ ಆಯ್ತು ಯಾಕೆ ಇಂಜಿನಿಯರ್ ಸಾಹೇಬ್ರಿಗೆ ಕಣ್ಣು ಕಾಣಲಿಲ್ಲ ಏನಾಯ್ತು ನಮ್ಗೆ ಗೊತ್ತಿಲ್ಲ ಅವಾಗ ಸಿದ್ದು ಕಂದಗಲ್ ಅಂತ ಇವರಿದ್ರು ಇಂಜಿನಿಯರ್ ಜೈ ಮತ್ತು ಮರಬ್ ಅಂತ ಪಿ ಡಿ ಒ ಇದ್ರು ಅವ್ರಿಗೆ ಯಾಕೋ ಸಣ್ಣ ಬಡವ್ರ ಮನೆ ಮತ್ತು ಬಿದ್ದವ್ರ ಮನೆ ಅವ್ರಿಗೆ ಯಾಕೋ ಮನಸ್ಸಿಗೆ ಬರಲಿಲ್ಲ ಅನಿಸ್ತತೆ ಆ ಮನೆಗಳು ಇನ್ನೂ ಅವ್ರಿಗೆ ಆಗಿಲ್ಲ ಸರ್ ಮನೆ ಮಳೆ ಒಳಗೆ ಸರ್ವೆ ಅದು ಆವತ್ನಾಗೂ ಆಗಲಿಲ್ಲ ಮನೆ ಹೊಳಿ ಬಂದು ಹೊತ್ತು ಆವತ್ನಾಗೂ ಆಗಿಲ್ಲ ಇನ್ನೂವರೆಗೆ ಅವ್ರಿಗೆ ಮನೆ ಆಗಿಲ್ಲ ಒಂದು ಕೊರತೆ ಸರ್ ಎಷ್ಟೇ ನಾನು ಪ್ರಯತ್ನ ಮಾಡಿದ್ರು ಅಂಥ ಬಡವ್ರ ಜನಗೆ ಸರ್ಕಾರದಿಂದ ಮನೆಗಳು ಹಾಕಿಸ್ಲಕ್ಕಾಗಿಲ್ಲ ಅನ್ನೋದು ಆ ನನಗೆ ನೋವನ್ನು ಆಯ್ತು ಸರ್ ಖಂಡಿತ ಮೇಡಮ್ ಈಗ ಮತ್ತೆ ಕೊರೋನಾ ಮಹಾಮಾರಿ ಬಂತು ತಾವು ಅಧ್ಯಕ್ಷರಿದ್ದಾಗ ಮೊದಲನೆಯಲ್ಲಿ ಬಹಳ ಖರಾಬಾಗಿತ್ತು ಎಲ್ಲ ಕಡೆ ಲಾಕ್ಡೌನ್ ವ್ಯವಸ್ಥೆ ಅದು ಇದು ಅಂತ ಇತ್ತು
ಆ ಸಂದರ್ಭದಲ್ಲಿ ನಿಮ್ಮ ಊರಿನ ಸ್ಥಿತಿಗತಿ ಹೇಗಿತ್ತು? ತಾವು ಅಧ್ಯಕ್ಷರಾಗಿ ನಿಮ್ಮ ಕಡೆಯಿಂದ ಯಾವ ರೀತಿ ನಿಮ್ಮ ಒಂದು ಸೇವೆ ಇತ್ತು? ಸರ್, ಕೊರೋನಾ ಮಹಾಮಾರಿ ಬಂದು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಕ್ಕೇನೆ ಮಹಾಮಾರಿ ಬಂದಂಗಾತು. ನಾ ಇನ್ನ ಅಭಿವೃದ್ಧಿ ಮಾಡಕ್ ಸಾಕಾಗುವಷ್ಟು ಅವಕಾಶ ಇತ್ತು, ಆದ್ರೆ ಕೊರೋನಾದಿಂದ ಯಾವುದು ದುಡ್ಡನ್ನ ಬಿಡುಗಡೆ ಮಾಡಲಿಲ್ಲ. 2 ಕೋಟಿ ಇತ್ತಲ್ಲಿ 1 ಕೋಟಿ ಮಾಡಿದ್ರು, 15 ಹಣಕಾಸು ಅಂತೂ ಬರಲೇ ಇಲ್ಲ. ಮುಂದೆ ನಾವು ಇಳಿಯೋ ನಮ್ಮ ಅವಧಿ ಮುಗಿಯೋ ಟೈಮ್ದಾಗ ಅದು ಬತ್ತ ಅನುದಾನ. ಆದ್ರೆ ಯಾವ ಟೈಮ್ಗೆ ಅನುದಾನ ಬರಬೇಕಾಗಿತ್ತು, ಕೊರೋನಾದಿಂದ ಆ ಅನುದಾನ ಬರಲಿಲ್ಲ. ಅಂದ್ರೆ ಅಭಿವೃದ್ಧಿ ಮಾಡ್ಲಕ್ಕೆ ನನಗೊಂದು ಸ್ವಲ್ಪ ಬಹಳಷ್ಟು ತೊಂದರೆ ಆಯ್ತು. ಆಫೀಸರ್ಸು ಆ ಕೊರೋನಾದಿಂದ ಮೀಟಿಂಗ್ಗಳು ತಗೊಳಕಾಗಲಿಲ್ಲ. ಜನರ ಸ್ಪಂದನೆ ನನಗೆ 1.5 ವರ್ಷದಲ್ಲಿ ಬಹಳಷ್ಟು ತೊಂದರೆ ಆಗಿದೆ ಸರ್. ಈ ಊರಲ್ಲಿ ಸ್ಥಿತಿಗತಿ ಹೇಗಿತ್ತು ಕೊರೋನಾ ಸಂದರ್ಭದಲ್ಲಿ, ನಿಮ್ಮ ಸೇವೆ ಹೇಗಿತ್ತು? ಸರ್, 2019ರ ಹೊಳಿ ಬಂದು ಹೋದ ಕೂಡಲೇ ಜನರಿಗೆ ನಾವು ಮನೆಯಾಗ ಕುಂಡಬೇಕು, ಕೊರೋನಾದಿಂದ ಅಂಜಬೇಕು ಅನ್ನೋದು ಇದೇ ಹೋಗ್ಬಿಟ್ಟಿತ್ತು ಸರ್. ದುಡಿಬೇಕು, ತಿನ್ಬೇಕು, ಸರ್ಕಾರದಿಂದ ಯಾವುದು ಅನುದಾನ ಬರಂಗಿಲ್ಲ. ನಮ್ಗೆ ಅನಿವಾರ್ಯ ಐತೆ, ನಮ್ ಕೊರೋನಾ ಬರ್ಲಿ ಬಿಡ್ಲಿ, ನಮ್ ಮನೆಯಾಗ ಇದ್ದಂತ ಮಕ್ಕಳಿಗೆ ವಯಸ್ಸಾದವ್ರಿಗೆ ಹೊಟ್ಟಿಗೆ ಹಾಕ ಅನಿವಾರ್ಯಕ್ಕಾಗಿ ನಮ್ ಜನರು ಯಾವುದಕ್ಕೂ ಹೆದರದೆ ತೋಟಪಟ್ಟೆಯಲ್ಲಿ ದಗ್ಧ ಮಾಡಿ ತಮ್ಮ ಜೀವನವನ್ನ ನಡೆಸಿಕೊಂಡಿದ್ದಾರೆ. ಖಂಡಿತ ಮೇಡಮ್. ಈಗ ಆರೋಗ್ಯ ಕೇಂದ್ರಗಳು ನಿಮ್ಮ ಭಾಗದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇದೆಯಾ? ಮತ್ತೆ ಅದಕ್ಕೆ ತಮ್ಮ ಒಂದು ಕೆಲಸ ಕಾರ್ಯಗಳು, ಅದಕ್ಕೆ ತಮ್ಮ ಒಂದು ಅಭಿವೃದ್ಧಿ ಏನಿದೆ? ಆರೋಗ್ಯ ಕೇಂದ್ರದಲ್ಲಿ ಫಸ್ಟ್ ನಾನು ತಿಪ್ಪಿ ಮೆಂಬರ್ ಇದ್ದಾಗನೇ ಒಂದು ಮೀಟಿಂಗ್ದಲ್ಲಿ ಫಸ್ಟ್ ಮೀಟಿಂಗ್ ಹಿಡ್ದೇ ನಂದು ವಾದ ಚಾಲು ಇತ್ತು. ಯಾಕಂದ್ರೆ ನಮ್ಮಲ್ಲಿ ತಾಲೂಕಾದಲ್ಲೇನ ಗೈನಕಾಲಜಿಸ್ಟ್ ಇಲ್ಲ. ಹಾಂಗೆ ಸೀರಿಯಸ್ ಪೇಷಂಟ್ ಇದ್ರೆ ಮಿರಜ್ಗೆ ಹೋಗ್ಬೇಕು, ಅತ್ನಿಗೆ ಹೋಗ್ಬೇಕು, ಹರಿಗಿರಿಗೆ ಹೋಗ್ಬೇಕು. ಆದ್ರೆ ಬಡವ್ರ ಜನರಿಗೆ ಅದಾಗಂಗಿಲ್ಲ, ಅದಕ್ಕೆ ನಮ್ಮ ತಾಲೂಕಾಗ ಒಂದು ಗೈನಕಾಲಜಿಸ್ಟ್ ಬೇಕಂತ ನಾವು ವಾದ ಮಾಡಿದ್ದು. ಅದು ವಾದ ಮಾಡಿದ್ದು, ಆದ್ರೆ ಟೆಂಪ್ರರಿ ಸಿಕ್ಕಿದ್ದಾರೆ, ಆದ್ರೆ ಇನ್ನು ಪರ್ಮನೆಂಟ್ ಯಾರು ಸಿಕ್ಕಿಲ್ಲ ನನ್ನ ವಾದಕ್ಕೆ ಒಂದು. ಆದ ನಂತರ ನಮ್ಮ ಎಲ್ಲೆಲ್ಲಿ ಸರ್ಕಾರಿ ಹಾಸ್ಪಿಟಲ್ಗಳ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಡಾಕ್ಟರ್ಸು ಮತ್ತು ನರ್ಸು ಒಂದು ಸ್ವಲ್ಪ ಕಮ್ಮಿನೇ ಇದ್ದಾರೆ, ಅದರೊಳಗೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಎಲ್ಲೆಲ್ಲಿ ಆಗ್ತಾ ಇಲ್ಲ ಆಗಿತ್ತು ಅವ್ರಿಗೆ. ಆದ್ರೆ ಫೋರ್ಸಿಬಲಿ ನಾವು ವಾರದಲ್ಲಿ 2 ದಿನ 3 ದಿನ ಇಂಥ ಹಳ್ಳಿಗಳಿಗೆ ಹೋಗ್ರಿ, ಇಂಥಲ್ಲೇ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸಿ ಅಂತ ಹೇಳಿದ ಕೂಡಲೇ ಅದಕ್ಕೆ ಅವ್ರು ಒಪ್ಕೊಂಡು ಆ ಥರನೂ ನಡ್ಕೊಂಡ್ರು. ನಮ್ಮ ಶಿರಗುರದಲ್ಲಿ ಹೇಳಬೇಕಂದ್ರೆ ಒಂದು ಇದು ಹಾಸ್ಪಿಟಲ್ ಅದೇ, ಆದರೆ PSC ಇದೆ. ಆದರೆ ಅಲ್ಲಿ ಏನಾಗಿದೆ ಅಂದರೆ ಅದು ಒಂದು ಬಿದ್ದು ಹೋಗೋ ಸ್ಥಿತಿಯಲ್ಲಿ ಬಂದಿತ್ತು. ಯಾರು ಡಾಕ್ಟ್ರು ಬರ್ತಾ ಇರಲಿಲ್ಲ, ಏನು ವ್ಯವಸ್ಥೆನೂ ಇಲ್ಲಾಗಿತ್ತು, ಎಲ್ಲ ಹಿಂಗಾಗಿ ಹಾಳಾಗಿ ಹೋಗಿತ್ತು. ಅದಕ್ಕೆ ನಾವೇ ಏನು ಮಾಡಿದ್ವು ಅಂದರೆ ಬರ್ತಕ್ಕಂಥ ಅನುದಾನದಲ್ಲಿನ ಒಂದು ಎರಡು ಲಕ್ಷ ಅಂತ ಹಾಕಿ ಅದನ್ನು ದುರುಸ್ತಿ ಮಾಡಿ ಕಲರ್ ಮಾಡಿ ಅಲ್ಲಿ ಬೇಕಾಗಂಥ ವ್ಯವಸ್ಥೆಯನ್ನು ಕೊಟ್ಟು ವಾರದಲ್ಲಿ 2 ದಿನ ಡಾಕ್ಟರ್ಸು ಮತ್ತು ನರ್ಸ್ ಬರುವಂಥ ವ್ಯವಸ್ಥೆ ಮಾಡಿದ್ವಿ. ಆದರೆ ಕೊರೋನಾ ಬರೋದ್ರಿಂದ ಹಾಸ್ಪಿಟಲ್ದಲ್ಲಿ ಅಲ್ಲಿ ಜಾಸ್ತಿ ಡಾಕ್ಟರ್ಸ್ ಬೇಕಾಗೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಬರೋದು ಕಮ್ಮಿ ಆಗಿದೆ. ಆದರೆ ಹಾಸ್ಪಿಟಲ್ ಅದೀಪ ಅನ್ನೋ ಶಿರಗುರದಲ್ಲಿ ಈಗ ಒಂದು ಜಾಗ ಕಾಣ್ತಾ ಇದೆ. ಅಲ್ಲಿ ನೀವು ವಿಸಿಟ್ಗಳು ಕೊಡ್ತಾ ಇದ್ರ ಅವಾಗವಾಗ ಅಥವಾ ಯಾವ ರೀತಿ? ಪ್ರತಿಯೊಂದು ತಾಲೂಕಾದಲ್ಲಿ ಸರ್ ನಾನು ಹೋಗೋದು ಫಸ್ಟ್ ಸ್ಕೂಲಿಗೆ ವಿಸಿಟು, ಪ್ರತಿಯೊಂದು ಊರಿಗೆ, ಆಮೇಲೆ ಅಂಗನವಾಡಿ, ಆಮೇಲೆ ನಾವು ಇರ್ತಕ್ಕಂಥ ನಮ್ಮ ಸರ್ಕಾರಿ ಹಾಸ್ಪಿಟಲ್ ದನಗಳ ದವಾಖಾನೆ ಮನುಷ್ಯರ ದವಾಖಾನೆ ಯಾವ ಅದಾವಲ್ಲ ಪ್ರತಿಯೊಂದಕ್ಕೂ ವಿಸಿಟ್ ಕೊಟ್ಟು ಬಂದಿದ್ದೀನಿ. ಇಂಥದಕ್ಕೆ ಹೋಗಿಲ್ಲ ಅಂತ ಇಲ್ಲ. ಅಲ್ಲಿ ನ್ಯೂನತೆಗಳನ್ನು ನನ್ನ ಫಂಡದಲ್ಲಿ ಎಷ್ಟಾಗುತ್ತೆ ಆ ಮೆಂಬರ್ಸ್ಗಳಿಗೆ ಹೇಳಿ ಇಲ್ಲಿ ನೀವು ಖರ್ಚು ಮಾಡೋ ಅವಶ್ಯಕತೆ ಐತೆ, ಇದಕ್ಕೆ ನೀವು ಮಾಡ್ರಿ ಅಂತ ಹೇಳಿಸಿ ಆಮೇಲೆ ಇಲ್ಲಿ ಆಗೋದಕ್ಕೆ ಜಡ್ಪಿ ಮೆಂಬರ್ಸ್ಗೂ ಕನ್ವಿನ್ಸ್ ಮಾಡಿದ್ದೀನಿ. ನಾನು ಜಡ್ಪಿ ಮೆಂಬರ್ಸ್ಗೂ ಕನ್ವಿನ್ಸ್ ಮಾಡೋದಲ್ಲದೆ ನನ್ನ ಶಾಸಕರು ಇಬ್ಬರು BJP ಇದ್ದರೂ ಕೂಡ ಅವ್ರ ಗಮನಕ್ಕೂ ತಂದಿದ್ದೇನೆ. ಇಷ್ಟಲ್ಲದೆ ನಾನು ಜಡ್ಪಿ ಮೀಟಿಂಗ್ದಲ್ಲಿ ಆ ತೊಂದರೆಗಳನ್ನು ಎತ್ತಿ ಹೇಳಿದ್ದೇನೆ. ಇಂಥಲ್ಲಿ ಅವಶ್ಯಕತೆ ಇದೆ, ಇದನ್ನು ನೀವು ಮಾಡಬೇಕಾಗಿದೆ, ನೀವು ಯಾವ ಫಂಡ್ದಾಗ ಮಾಡ್ತೀರಿ, ಯಾವ ಆಫೀಸರ್ ಮಾಡಿಸ್ತೀರಿ ನನಗೆ ಗೊತ್ತಿಲ್ಲ, ನನ್ನ ತಾಲೂಕಾದಲ್ಲಿ ಇದು ಕಮ್ಮಿ ಇದೆ ಅಂತ ಹೇಳಿದ್ದೇನೆ. ಧ್ವನಿ ಎತ್ತಿದ್ದೀರಾ? ಮಾಡ್ಸಕ್ಕೆ ಹೇಳಿದೆ, ಧ್ವನಿ ಎತ್ತಿದ್ದೇನೆ. ಖಂಡಿತ ಖಂಡಿತ ಮೇಡಮ್. ಈಗ ಪ್ರೆಸೆಂಟ್ ನಿಮ್ಮ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ ಮತ್ತೆ ಅದನ್ನು ಯಾವ ರೀತಿ ಒಂದು ಪರಿಹಾರ ತೆಗಿಬಹುದು, ಯಾವ ರೀತಿ ಆ ಸಮಸ್ಯೆ ಬಗೆಹರಿಸಬಹುದು ನಿಮ್ ಪ್ರಕಾರ? ಸರ್, ನನ್ನ ಕ್ಷೇತ್ರದಲ್ಲಿ ತೊಂದರೆ ಅನ್ನೋದು ನಮ್ಮ ಜನರು ಭಾಳ ಶಾಣೆ ಆದರು ಮತ್ತು ಭಾಳ ಹುಷಾರು ಅದಾರೆ. ಯಾಕಂದ್ರೆ ಮೊದಲ ತಾಲೂಕು ಪಂಚಾಯತಿ ಮೆಂಬರ್ಸ್ ಆಗಲಿ ಜಡ್ಪಿ ಮೆಂಬರ್ಸ್ಗೆ ಆಗಲಿ ಇಷ್ಟು ಅನುದಾನ ಯಾರು ಸರ್ಕಾರದಿಂದ ಅವಾಗ ಕಮ್ಮಿನೂ ಇತ್ತು, ಆದರೆ ಇಷ್ಟು ತಂದು ಯಾರು ಅಭಿವೃದ್ಧಿ ಮಾಡಿಲ್ಲ. ಆದರೆ ನಾ ಏನು ಅಭಿವೃದ್ಧಿ ಮಾಡಿಲ್ಲ ಅದಕ್ಕೆ ಜನರು ಭಾಳ ಸಮಾಧಾನ ಅದಾರೆ. ಆದರೆ ಅವ್ರಿಗೆ ಬೇಕಾಗದಂತ ಏನ ಈಗೇನು ನಮ್ಮ ಮನೆಗಳು ಅದಾವೆ ಮೇಡಮ್, ನಮಗೆ ಬೇಡ. ಆದರೆ ಏನು ಅವ್ರ ಪಾಪ ತೊಂದರೆ ಒಳಗದಾರಲ್ಲ, ಮನೆಗಳು ಬಿದ್ದಾವಲ್ಲ 2019ರೊಳಗೆ, ಅವ್ರಿಗೆ ನಾವು ಎಲ್ಲರೂ ಕೂಡಿ ಅನುಕೂಲ ಮಾಡಿಕೊಡೋಣ, ಸರ್ಕಾರದಿಂದ ಏನಾರು ವ್ಯವಸ್ಥೆ ಮಾಡಿಕೊಡು ಅನ್ನೋದು ಇದು ಒಂದೇ ತೊಂದರೆ ಐತಿಲ್ಲ, ಆದರೆ ನಮ್ಮ ಊರಿಗೊಳಗೆ ಯಾವುದೂ ಹೆಚ್ಚಿಂದಿದ್ದಿನಿಲ್ಲ. ಖಂಡಿತ ಮೇಡಮ್. ಈಗ ಮತ್ತೆ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮುಂದೆ ಬರ್ತಾ ಇದೆ, ಈ ಚುನಾವಣೆ ಅಭಿಪ್ರಾಯ ಹೇಗಿದೆ ನಿಮ್ದು? ಚುನಾವಣೆ ಅಭಿಪ್ರಾಯ ಅಂದ್ರೆ ನಿಲ್ಲೋದು ದೊಡ್ಡದಾಗದ ಅಲ್ಲ,
ನಾವು ನಿಲ್ತೀವಿ, ಜನರ ಹತ್ರ ಹೋಗ್ತೀವಿ, ಕೈ ಮುಗಿತೀವಿ, ಅವ್ರು ಓಟ್ ಹಾಕ್ತಾರೆ. ಆದ್ರೆ ಆಶ್ ಬರೋದಕ್ಕಿಂತ ಮುಂಚಿತವಾಗಿ ನಾವು ಏನ್ ಕೆಲಸ ಮಾಡಬೇಕು, ಯಾವ ಫಂಡದಿಂದ ಏನ್ ತರಬೇಕು, ಯಾವ ಶಾಸಕರಿಂದ ಏನ್ ತರಬೇಕು, ಸರ್ಕಾರ ಯಾವುದೇ ಇರಲಿ ನಾನು ತಂದ್ ಮಾಡ್ತೀನಿ ಅನ್ನೋದು ಒಂದು ಒಂದು ನಿಟ್ಟ ಗುರಿ ಇದ್ರೇನೆ ನಿಲ್ಲುದು, ಇಲ್ಲಾದ್ರೆ ಇಲ್ಲ. ಖಂಡಿತ ಮೇಡಮ್. ಅದೇ ರೀತಿ ತಾವು ಬಹಳಷ್ಟು ಒಂದು ಸಹಕಾರಿ ರಂಗದಲ್ಲಿ ಸಾಮಾಜಿಕವಾಗಿ ಬಹಳಷ್ಟು ಸೇವೆ 2006 ರಿಂದನೂ ತಾವು ಮಾಡ್ತಾ ಇದ್ದೀರಾ. ಈಗ ಗೌಡರು ಮನೆತನ ಅಂತ ನಿಮ್ಮದಿದೆ, ಯಾವ ರೀತಿ ಒಂದು 2006 ರಿಂದ ತಾವು ಇನ್ವಾಲ್ವ್ಮೆಂಟ್ ತಗೊಂಡಿದ್ದೀರಾ ಸಮಾಜ ಸೇವೆ ಮಾಡಕ್ಕೆ, ನಿಮ್ಮ ಒಂದು ಪಾತ್ರ ಹೇಗಿತ್ತು ಈ ಸಮಾಜ ಸೇವೆಗೆ? ಸಮಾಜ ಸೇವೆ ಸರ್ ಅಂದ್ರೆ ಮಾಡಬೇಕಂತ ನಾವು ಮಾಡಿಲ್ಲ, ನಮ್ದು ಹೆಸರು ಬರಬೇಕು, ನಮ್ಮ ನಾಲ್ಕು ಜನ ಚಲೋ ಅನ್ಬೇಕು ಅಂತ ಇದೆ, ಈ ತರ ಯಾವುದು ಮಾಡಿಲ್ಲ. ಹೋಗ್ತಾ ಹೋಗ್ತಾ ಯಾವ್ದು ಕನ್ನಿಕ ಅಂತೆಲ್ಲ ಅದನ್ನ ಮಾಡ್ಕೊತಾ ಬಂದಿದ್ದೀವಿ. ಒಂದು ಮನೆ ತಕ್ಕ ಬಂದವ್ರನ್ನ ಯಾರನ್ನೂ ಹೊಳೆ ಕಳಿಸಿಲ್ಲ, ನಮ್ ಕೈಲೇ ಆಗದಿರ್ಕೂ ಇನ್ನೊಬ್ರ ಕೈಲಿ ಆಗ್ತಿತ್ತಂದ್ರೆ ಅಂತವ್ರ ಕೈಲಿ ಹೇಳ್ ಮಾಡಿಸಿದೀವಿ. ನಮ್ ಕೈ ನಮ್ಗೆ ಸಾಧ್ಯ ಐತೆ ಅಂತ ಅವ್ರ ಜನ ನಮ್ ಕಡೆ ಬಂದಿದ್ದಾರೆ, ಅವ್ರಿಗೆ ನಾವು ಹಂಗೆ ಯಾವ್ದು ಖಾಲಿ ಕಳಿಸಿ. ಮನೆತನ ಮೊದ್ಲಿಂದನೂ ಸೇವೆ ನಡೀತಾ ಬಂದಿರೋದು ನಮ್ಮ ಮಾಮಾವ್ರು ನಮ್ಮ ಅತ್ತೆಯವ್ರು ಬಹಳ ಮಾಡಿದ್ದಾರೆ ಸರ್. ಖಂಡಿತ. ಅದೇ ರೀತಿ ಈಗ ಮಹಾಶ್ವೇತಾ ಪಿಕೆಪಿಎಸ್ಸಿ ನ ತಾವು ಒಂದು ಹಾಲಿ ಅಧ್ಯಕ್ಷರಾಗಿದ್ದೀರಾ, ಈ ಒಂದು ಸ್ಥಾನದಲ್ಲಿ ನಿಮ್ಮ ಜವಾಬ್ದಾರಿ ಹೇಗೆ ನಡೆಸ್ತಾ ಇದ್ದೀರಾ, ಯಾವ ರೀತಿ ಒಂದು ಈ ಸೊಸೈಟಿ ಯಾಕೆ ಆಗಿದೆ, ಏನ್ ಉದ್ದೇಶದಿಂದ ಇದು ಮಾಡಿದ್ದೀರಾ, ಮತ್ತೆ ಇದರಿಂದ ಜನರಿಗೆ ಎಷ್ಟು ಜನರಿಗೆ ಅನುಕೂಲ ಆಗಿದೆ ಸರ್? ಇದ ಮಹಾಶ್ವೇತಾ ಪಿಕೆಪಿಎಸ್ ಮಾಡೋದ್ರಿಂದ ಒಂದು ದೊಡ್ಡ ಕಥೆನೇ ಇದೆ. ಆದ್ರೆ ಜನ ರೈತರಿಗೆ ಮುಖ್ಯವಾಗಿ ಸಣ್ಣ ರೈತರಿಗೆ ಬರ್ತಕ್ಕಂತ ಸರ್ಕಾರದಿಂದ ಏನ್ ಸೌಲಭ್ಯಗಳು ಅದಾವಲ್ಲ ಮುಟ್ಟಸು ಸಲುವಾಗಿ ಮಾಡಿದ್ದೆ ಸರ್ ಇದನ್ನ. ಓಕೆ. ಈಗ ಕೋಆಪರೇಟಿವ್ ಸೊಸೈಟಿನೂ ಇದೆ ನಿಮ್ಮ ಮಹಾಶ್ವೇತದು, ಅದರಲ್ಲೂ ತಾವೇ ಅಧ್ಯಕ್ಷರಾಗಿದ್ದೀರಾ. ಇದ್ರ ಮುಖಾಂತರ ಈ ಸೊಸೈಟಿ ಮುಖಾಂತರ ಯಾವ ರೀತಿ ಅನುಕೂಲ ಮಾಡಿಸ್ಕೊಟ್ಟಿದ್ದೀರಾ ಈಗ ಆಲ್ರೆಡಿ ಸರ್? ಜನರಿಗೆ ಈಗ ಒಂದ್ ಸಾಲ ಸಿಗ್ಬೇಕಾದ್ರೆ 20 ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಬ್ಯಾಂಕಿಗೆ ಎಡ್ತಕ್ಕೂದಾಗೋದಿಲ್ಲ, ವಯಸ್ಸಾದವ್ರು ಇರ್ತಾರೆ, ಅಂತವ್ರಿಗೆ ನಾವು ಊರದಲ್ಲಿ ಒಂದ್ ಏನಾದ್ರು ಲೀಗಲಿ ಮಾಡ್ಬೇಕಲ್ಲ, ಇಲ್ಲಿಗಲಿ ಕುಡಿದು ತಗೊಳುದು ಆದ್ ಮಾಡ್ತಾರೆ. ಆದ್ರೆ ಲೀಗಲಿ ಅವ್ರಿಗೊಂದ್ ತುಂಬಲಾಕಾಗ್ಲಿ, ಒಂದ್ ಮಾಡ್ಲಾಕಾಗ್ಲಿ, ಒಂದ್ ದೊಡ್ಡ ಕೆಲಸ ಏನಾರೆ ಮಾಡೋ ಸಲುವಾಗಿ ಹಣದ ಅವಕಾಶವನ್ನ ಹಣದ ಸೌಲಭ್ಯವನ್ನ ನಾವು ಮಾಡಿಕೊಡ್ಬೇಕಾದ್ರೆ ಆ ದುಡ್ಡನ್ನ ನಾವು ಅವ್ರಿಗೆ ಲೀಗಲಿ ಕೊಡೋ ಸಲುವಾಗಿ ಇದ ಮಾಡಿದ್ದು ಸರ್. ಆಲ್ರೆಡಿ ಅದು ಸೇವೆ ಇತ್ತು ಫಸ್ಟ್ ಇಂದ, ಈ ಲೀಗಲಿ ಇರ್ಲಿ ಬಹಳ ಜಾಸ್ತಿ ಮಟ್ಟದಲ್ಲಿ ಸೇವೆ ಆಗಲಿ ಅಂತ ಮಾಡಿದ್ರೆ. ಖಂಡಿತ. ಅದೇ ರೀತಿ ಮಹಾಶ್ವೇತಾ ಎನ್ ಜಿ ಓಗೂ ತಾವೇ ಅಧ್ಯಕ್ಷ, ಇದು ಏನೊಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಇದ್ರ ಮುಖಾಂತರ ಯಾವ ರೀತಿ ಒಂದು ಸೇವೆ ಸಲ್ಲಿಸ್ತಾ ಇದ್ದೀರಾ? ಸರ್, ಎನ್ ಜಿ ಓ ಮಾಡಿದ್ದನ್ನೇ ನಂದೊಂದು ನಮ್ದು ಇಬ್ಬರದು ಒಂದು ದೃಷ್ಟಿಕೋನನೇ ಬೇರೆ ಇತ್ತು. ಅಂದ್ರೆ ನಾವು ಒಂದು ವೃದ್ಧಾಶ್ರಮ ಮಾಡಬೇಕಂತ ಮಾಡಿದ್ದು, ಅಂದ್ರೆ ಹಾಸ್ಟೆಲ್ಗಳಿಗೆ ಗೌರ್ಮೆಂಟ್ ಹಾಸ್ಟೆಲ್ಗಳಿಗೆ ಒಂದು ಸಾಕಾಗುವಷ್ಟು ಹೆಲ್ಪ್ ಮಾಡಬೇಕಂತ ಮಾಡಿದ್ವಿ. ಆದರೆ ಭಾಳಷ್ಟು ನಾವು ಎನ್ ಜಿ ಓ ಮಾಡಿದ ಕೂಡಲೇ ಸರ್ವೆ ಮಾಡಿದ ಕೂಡಲೇ ಗೊತ್ತಾಯ್ತು, ನಾವು ವೃದ್ಧಾಶ್ರಮ ತೆಗೆದ್ರೆ ಮತ್ತೆ ಎಲ್ಲಿ ತಮ್ಮ ಮಕ್ಕಳು ಆ ವೃದ್ಧಾಶ್ರಮಕ್ಕೆ ತಂದು ಬಿಡ್ತಾರೆ ಅನ್ನೋ ಅಂತೇಳಿ ಅದನ್ನ ನಾವು ವೃದ್ಧಾಶ್ರಮ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ. ಆದ್ರೆ ಹಾಸ್ಟೆಲ್ಗಳಿಗಾಗಲಿ ಮತ್ತೆ ಬರ್ತಕ್ಕಂಥ ಸರ್ಕಾರದಿಂದ ಆ ಎನ್ ಜಿ ಓ ಥ್ರೂ ಏನೇನು ಹೆಲ್ಪ್ ಬೇಕಲ್ಲ ಬಡ ಜನಕ್ಕಾಗಿ ಅದನ್ನ ಮಾಡುವಂತ ವ್ಯವಸ್ಥೆನ ನಾವು ಮಾಡಿದ್ವಿ. ಖಂಡಿತ ಮೇಡಮ್. ಮೇಡಮ್, ಈಗ ತಾವು ಒಂದು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಶಾಲೆಗಳಿಗೆ ವಿಸಿಟ್ ಕೊಡ್ತಾ ಇದ್ರಿ, ಮಕ್ಕಳಿಗೆ ಕ್ರೀಡೆಗೆ ಯಾವ ರೀತಿ ಒಂದು ಪ್ರೋತ್ಸಾಹ ತಾವು ಕೊಡ್ತಾ ಇದ್ರಿ? ಸರ್, ಶಿಕ್ಷಣದಲ್ಲಿ ಹಿಂದಿರ್ತಕ್ಕಂಥ ಮಕ್ಕಳಿಗೆ ಒಂದು ಮುಂದೆ ಬರ್ಲಕ್ಕ, ಒಂದು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಅನುಭವಿಸ್ಲಕ್ಕ ಒಂದು ಅವಕಾಶ ಇದ್ದ ಕ್ರೀಡೆ. ಕ್ರೀಡೆಯಲ್ಲಿ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ನಾವು ಸಾಕಾಗುವಷ್ಟು ಹೆಲ್ಪ್ ಮಾಡಿದ್ವಿ. ಸ್ಕೂಲ್ಗಳಿಗೆ ಹೇಳಿದೀವಿ, ಪಿ ಟೀಚರ್ಸ್ ಇಲ್ಲದಲ್ಲಿ ಪಿ ಟೀಚರ್ಸ್ನ ಹಾಕುವ ವ್ಯವಸ್ಥೆ ಮಾಡಿದ್ವಿ. ಪಿ ಟೀಚರ್ಸ್ಗೆ ಹೇಳಿದ್ವಿ, ಮಕ್ಕಳನ್ನ ನೀವು ಗುರುತಿಸಿ ಅವರಲ್ಲಿ ಇರ್ತಕ್ಕಂಥ ಅವ್ರೊಳಗಿರ್ತಕ್ಕಂಥ ಕಲೆಯನ್ನ ಹೊರತೆಗಿಲಕ್ಕ ಬಹಳಷ್ಟನ್ನ ಸಪೋರ್ಟ್ ಮಾಡಿದ್ವಿ. ಓಕೆ. ಅದೇ ರೀತಿ ಈಗ ಮಕ್ಕಳಿಗೆ ಬೇರೆ ರೀತಿ ಯಾವ ರೀತಿ ಅನುಕೂಲ ಮಾಡಿಸ್ಕೊಟ್ರಿ, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಯಾವ ರೀತಿ ಕೊಡಿಸಿದ್ರಿ? ಸರ್, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಟೈಮ್ ಸರಿ ಬರ್ತಿರ್ಕಿಲ್ಲ, ಬುಕ್ಸ್ ಆಗಲಿ ಇರ್ತಕ್ಕಂಥ ಸೌಲಭ್ಯಗಳಾಗಲಿ ಲೇಟ್ ಆಗ್ತಿತ್ತು, ಡಿಲೇ ಆಗ್ತಿತ್ತು. ಅದನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡಿ ಟೈಮ್ ಸರಿ ತಂದು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ನಮ್ಮ ಮಕ್ಕಳಿಗೆ ನಾವು ಸ್ಪೋರ್ಟ್ಸಲ್ಲಿ ಭಾಳಷ್ಟು ನಾವು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದೀವಿ. ಮತ್ತು SSLC ಎಕ್ಸಾಮ್ನಲ್ಲಿ ಫಸ್ಟ್ ಬಂದಂಥ ಮಕ್ಕಳಿಗೆ ನಾವು ಲ್ಯಾಪ್ಟಾಪನ್ನು ಸರ್ಕಾರದಿಂದ ವಿತರಣೆ ಮಾಡಿದ್ದೀವಿ, ಸೈಕಲ್ಗಳನ್ನು ಕೊಡಿಸಿದ್ದೀವಿ. ಮತ್ತಿನ್ನು ಹೇಳಬೇಕಂದ್ರೆ ಸರ್ಕಾರದಿಂದ ಬಸ್ಸಿನ ವ್ಯವಸ್ಥೆ, ಯಾಕಂದ್ರೆ ಒಂದು ಹಳ್ಳಿಯಿಂದ ಇನ್ನೊಂದು ಸಿಟಿ ಲೆವೆಲ್ಗೆ ಆಗಲಿ ಬೇಡ, ತಾಲೂಕು ಮಟ್ಟದ ಸ್ಕೂಲ್ಗಳಿಗೆ ಹೋಗ್ಲಾಕ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರ್ಕಿಲ್ಲ, ಬಸ್ಸಿನ ವ್ಯವಸ್ಥೆ ಇರ್ಕಿಲ್ಲ, ತಂದೆ ತಾಯಿ ಓದ್ಬಿಟ್ಟು ಬರೋದು, ಕರ್ಕೊಂಡು ಬರೋದು, ಮಕ್ಕಳ ಒಂದು ಊಟಿನ ವ್ಯವಸ್ಥೆ ಆಗ್ತಾ ಇರ್ಕಿಲ್ಲ. ಅಂಥ ಮಕ್ಕಳಿಗೆ ನಾವು ಏನು ಮಾಡಿದ್ವಿ ಅಂದರೆ ಪ್ರತಿ ಗ್ರಾಮಿಗೆ ರಾತ್ರಿ ನೈಟ್ ವಸ್ತಿಗೆ ಬಸ್ ತಲುಪಿಸುವ ವ್ಯವಸ್ಥೆ ಮಾಡಿದ್ದೀವಿ. ಹೋರಾಟ ಮಾಡಿದ್ರ ಬಹಳಷ್ಟು. ಹಾ ಸರ್, ಮಾಡಿದ್ದೀವಿ. ಯಾವ್ಯಾವ ಹೋರಾಟಗಳಲ್ಲಿ ಭಾಗಿಯಾಗಿದ್ರಿ ತಾವು ಆ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಸಂದರ್ಭದಲ್ಲಿ? ಸರ್, ಹೋರಾಟ ಅಂತ ಇಲ್ಲ, ನಾ ಆಫೀಸರ್ಗೆ ಬ್ಲೇಮ್ ಮಾಡುವಂತ ಮಟ್ಟಿನಲ್ಲಿ ಇಲ್ಲ, ಯಾಕಂದ್ರೆ ಆಫೀಸರ್ಗಳು ನಂಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ನಾವು ವಹಿಸ್ತಕ್ಕಂತ ಕಾಳಜಿ ಕನ್ಸರ್ನ್ ನೋಡಿ ತಾವೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನನಗೆ ಅದನ್ನ ಅವಕಾಶನ ಮಾಡಿಕೊಟ್ಟಿದ್ದಾರೆ.
ಯಾಕಂದ್ರೆ ಬಸ್ಸಿನ ವ್ಯವಸ್ಥೆ ಆಗಲಿ, ಲೈಟ್ ವ್ಯವಸ್ಥೆ ಆಗಲಿ, ಮತ್ತೆ ಅಂಗನವಾಡಿಯಲ್ಲಿ ಫುಡ್ಡಿನ ವ್ಯವಸ್ಥೆ ಆಗಲಿ, ಪ್ರತಿಯೊಂದು ನನಗೆ ಏನು ನುಣ್ಣತೆ ಕಾಣಿದಿಲ್ಲ ಆನ್ ದಿ ಸ್ಪಾಟ್ ನ ಅವ್ರನ್ನ ಹೇಳಿದ ಕೂಡಲೇ ಅದನ್ನ ತಿದ್ದಿಕೊಂಡ್ರು ಸರ್ ಅವರು. ತಪ್ಪು ಆಗೋದು ಸಜಿಕ, ಎಲ್ಲರಿಗೂ ತಪ್ಪು ಆಗೋದು ಸಜಿಕ. ಆದ್ರೆ ಆ ತಪ್ಪನ್ನ ನಾ ಎತ್ತಿ ತೋರಿಸಿದಾಗ ಅದನ್ನ ತಿದ್ದಿಕೊಂಡು ಮತ್ತೆ ಆ ತಪ್ಪು ಆಗಲಾರ್ದಂಗೆ ನೋಡ್ಕೊಂಡಿದ್ದಾರೆ. ಖಂಡಿತ ಮಹಿಳೆಯರಿಗಾಗಿ ತಾವೊಬ್ಬರು ಮಹಿಳೆಯಾಗಿ ಯಾವ ರೀತಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀರಾ ನಿಮ್ಮಿಂದ? ಮಹಿಳೆಯರಿಗೆ ಸರ್ ಹೇಳಬೇಕಂದ್ರೆ ಇವು ಸಂಘ ಸಂಸ್ಥೆಗಳಿಗೆ ಏನು ಬರ್ತಕ್ಕಂತ ಸೌಲಭ್ಯಗಳಿದೆಲ್ಲ ನಮ್ಮ ತಾಲೂಕಕ್ಕೆ ಫಸ್ಟ್ ತರಿಸ್ಕೊಳ್ಳುವಂತ ವ್ಯವಸ್ಥೆನ ನಾವು ಮಾಡಿದೀವಿ. ಮತ್ತೆ ಬಸ್ಸಿನ ವ್ಯವಸ್ಥೆ ಆಗಲಿ, ಮತ್ತೆ ಮಹಿಳೆಯರಿಗೆ ಕಾಲೇಜ್ನ ಹಾಸ್ಟೆಲ್ ವ್ಯವಸ್ಥೆ ಆಗಲಿ, ಯಾಕಂದ್ರೆ ತಾಲೂಕಾದಲ್ಲಿ ಬಿ ಸಿ ಎಂ ಹಾಸ್ಟೆಲ್ನಲ್ಲಿ 50 ಮಕ್ಕಳಿಗೆ ಇರತಕ್ಕಂಥ ಅವಕಾಶ ಇದೆ. ಆದರೆ ನನ್ನ ಗ್ರಾಮದಲ್ಲಿ ನಮ್ಮ ಹೆಣ್ಣುಮಕ್ಕಳನ್ನ ಇಲ್ಲದ್ರೂ ಒಂದು ವರ್ಷ 13 ಜನ ಹೆಣ್ಣುಮಕ್ಕಳನ್ನ ಹಾಸ್ಟೆಲ್ನಲ್ಲಿ ಇರಿಸುವಂತ ವ್ಯವಸ್ಥೆ ಮಾಡಿದ್ದೀನಿ. ಖಂಡಿತ ಮೇಡಮ್. ಅದೇ ರೀತಿ ಅಂಗವಿಕಲರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೀರಾ? ಅಂಗವಿಕಲರಿಗೆ ಸರ್ ಸರ್ಕಾರದಿಂದ ಬರತಕ್ಕಂತ ಸೌಲಭ್ಯ ಬಹಳ ಇದಾವೆ. ಅದನ್ನ ಜನರಿಗೆ ಅಷ್ಟೊಂದು ಪಬ್ಲಿಕ್ ಇಲ್ಲಾಗಿತ್ತು. ಆದರೆ ನಾವು ಏನು ಹೇಳಿದ್ವಿ, ಸ್ಕೂಲ್ ಮಟ್ಟದಲ್ಲಿ ಮತ್ತು ಫಂಕ್ಷನ್ ಮುಖಾಂತರ ನಾವು ಆ ತಂದೆ ತಾಯಿಯನ್ನ ಕರೆಸ್ಕೊಂಡು ಆ ಮಕ್ಕಳನ್ನ ಕರೆಸ್ಕೊಂಡು ಒಂದು ಕ್ರೀಡೆ ಅವ್ರಿಗೆ ಯಾವ ಥರ ಬರ್ತಾವಲ್ಲ ಆ ಥರ ಕ್ರೀಡೆ, ಒಂದು ಡ್ರಾಯಿಂಗು, ಒಂದು ಕಲಾಕೃತಿ, ಒಂದು ಅವ್ರಿಗೆ ಕೊಡ್ತಕ್ಕಂಥ ಹಾಸ್ಪಿಟಲ್ದು ವ್ಯವಸ್ಥೆ ಇದನ್ನೆಲ್ಲ ಮಾಡಿಸಿದ್ದೀವಿ ಸರ್. ಯಾರಿಗೆ ಕಿವಿ ಕೇಳಿಸಂಗಿಲ್ಲ ಅವ್ರಿಗೆ ಕಿವಿ ಮೆಷಿನ್ ಕೊಡಿಸಿದೀವಿ, ಯಾರಿಗೆ ಕಾಲಿಲ್ಲ ಅವರಿಗೆ ವೀಲ್ ಚೇರ್ ಅನ್ನ ವ್ಯವಸ್ಥೆ ಮಾಡಿದೀವಿ. ಮತ್ತು ಹಾಸ್ಪಿಟಲ್ದು ಭಾಳ ಅವಶ್ಯಕತೆ ಯಾರಿಗೆ ಇತ್ತಲ್ಲ, ಒಂದು ನಿರಂತರವಾಗಿ ಒಂದು ವರ್ಷಾನುವತಿ ಇದ್ರೂ ಅದು ಫ್ರೀ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಖಂಡಿತ ಮೇಡಮ್. ಮಹಿಳೆಯರಿಗೆ ತಾವೊಬ್ಬರು ಮಹಿಳೆಯಾಗಿ ಏನೊಂದು ಸಲಹೆ ಸೂಚನೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ? ಮಹಿಳೆಯರಿಗೆ ಸಲಹೆ ಸೂಚನೆ ಅಂದ್ರೆ ಏನ್ ಹೇಳ್ಬೇಕಂತ ಸರ್, ಈಗಿನ ಕಾಲಮಾನದಲ್ಲಿ ಅಂಜುವಂತ ವ್ಯವಸ್ಥೆ ಅಂತೂ ಏನೂ ಇಲ್ಲ. ಯಾಕಂದ್ರೆ ನಾವು ಕರೆಕ್ಟ್ ಇದ್ದೀವಿ ಅಂದ್ರೆ ಮಹಿಳೆನೇ ಇರಲಿ ಪುರುಷ ಇರಲಿ ಯಾವುದಕ್ಕೂ ಹಿಂದಿಲ್ಲ. ಪ್ರತಿಯೊಂದು ಮಹಿಳೆಯೂ ಶಿಕ್ಷಣದಲ್ಲಿ ಆಗಲಿ, ರಾಜಕೀಯದಲ್ಲಿ ಆಗಲಿ, ಒಂದು ಸೇವೆ ಮಾಡುವ ವ್ಯವಸ್ಥೆಯಲ್ಲಿ ಆಗಲಿ, ಪ್ರತಿಯೊಂದರ ಮುಂದೆ ಬರಬೇಕಂತ ನನ್ನ ಅಭಿಪ್ರಾಯ. ರಾಜಕೀಯವಾಗಿ ಮುಂದೆ ಬರಬಹುದಾ ಮಹಿಳೆಯರು? ತಾವು ಒಂದು ಅನುಭವ 100% ಬರಬಹುದು ಸರ್. ಯಾಕಂದ್ರೆ ಅವರೊಳಗೆ ಛಲ ಇರಬೇಕು. ತಾವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂತ ಮಹಿಳೆಯರಿಗೆ, ರಾಜಕೀಯಕ್ಕೆ ಬರುವಂತ ಮಹಿಳೆಯರಿಗೆ? 100% ಕೊಡ್ತೀನಿ. ಖಂಡಿತ ಮೇಡಮ್. ಮೇಡಮ್, ಕೊನೆಯಾಗಿ ತಮ್ಗೆ ಕೇಳಬೇಕಂದ್ರೆ, ತಮ್ಮ ಒಂದು ತಾಲೂಕು ಪಂಚಾಯತಿಯಲ್ಲಿ 28 ಸದಸ್ಯರಾಗಿದ್ರಿ, ತಾವು 40 ತಿಂಗಳು ಅಧ್ಯಕ್ಷರ ಸ್ಥಾನದಲ್ಲಿದ್ರಿ, ನಿಮ್ಮ ಒಂದು ಪಂಚಾಯತಿಯ ಸಿಬ್ಬಂದಿ ವರ್ಗ ಸದಸ್ಯರು ನಿಮ್ ಜೊತೆ ಯಾವ ರೀತಿ ಸಹಕಾರ ಸ್ಪಂದನೆ ಇತ್ತು? ಸರ್, ನಂದು 40 ತಿಂಗಳಲ್ಲಿ ಆದಂತ ಅನುಭವವನ್ನು ಹೇಳಬೇಕಂದ್ರೆ, ಪಂಚಾಯತಿ ಸಿಬ್ಬಂದಿಗಳು ಹಾಗೂ ನನ್ನ ಟಿ ಪಿ ಮೆಂಬರ್ಸು ಇಷ್ಟು ನನಗೆ ಸಹಕಾರ ಕೊಟ್ಟಿದ್ದಾರಂದ್ರೆ ಯಾವ ಕಾಲಕ್ಕೂ ನಂದು ಹೋದ ಜನ್ಮದಲ್ಲಿ ಅನ್ನ ತಂಗಿ ಇದ್ರು ಆ ಹೇಳಕ್ಕಾಗಂಗಿಲ್ಲ ಸರ್. ಎಲ್ಲ ಪೂರ್ತಿ ಅನುದಾನ ಬಂದರೂ ಆಯ್ತು, ಒಂದು ಕಾರ್ಯಕ್ರಮಕ್ಕಾಯ್ತು, ಒಂದು ಧ್ವಜವಂದನಕ್ಕಾಯ್ತು, ಪೂರ್ತಿ ಎಲ್ಲ ಸಹಕಾರದಿಂದ ಮಾಡಿದ್ದೀವಿ ನಾವು. ಆ 40 ತಿಂಗಳು ಆದ ನಂತರ ನನಗೆ ಹಿಂಗಾಯ್ತು, ಏನೋ ಒಂದು ನಾನು ಬಿಟ್ಟು ಬಂದಿದ್ದೀನಲ್ಲ ಆ ಥರ ನನಗೆ ಅನಿಸ್ಬಿಡ್ತು. ಬಹಳಷ್ಟು ಸಪೋರ್ಟಿವ್ ನಮ್ಮ ಇದ್ದಂಥ ಸಿಬ್ಬಂದಿಗಳು ಆಯ್ತು, ಆಫೀಸರ್ಸ್ ಆಯ್ತು, ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಆಫೀಸರ್ಸು ಯಾವುದೇ ಒಂದು ಕೆಲಸ ಹೇಳಿದ್ರು ಕೂಡ ಯಾವುದೂ ಇಲ್ಲಂತ ಅಂದಿಲ್ಲ, ಎಲ್ಲ ಕೆಲಸಗಳನ್ನ ಮಾಡಿದ್ದಾರೆ. ಆ ಇರ್ತಕ್ಕಂಥ ಆಫೀಸರ್ಸ್ಗಳಿಗಾಗಲಿ, ಮತ್ತು ನನ್ನ ಮೆಂಬರ್ಸ್ಗಳಿಗಾಗಲಿ, ಮತ್ತು ನನ್ನ ರಾಜಕೀಯವಾಗಿ ನನಗೆ ಇದ್ದಂಥ ಗುರುಗಳಿಗಾಗಲಿ, ಎಲ್ಲರಿಗೂ ನಾನು ಚಿರಋಣಿ ಇರ್ತೀನಿ. ಅಂದ್ರೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋಕ್ಕೂ ಏನು ಸಮಸ್ಯೆ ಇರಲಿಲ್ಲ? ಇರಲಿಲ್ಲ ಸರ್, ಇರಲಿಲ್ಲ ಸರ್. ಪೂರ್ತಿ ಕ್ಷೇತ್ರದ ಜನತೆ ನನಗೆ ಎಷ್ಟು ಸಪೋರ್ಟ್ ಮಾಡಿದಾರಲ್ಲ ಸರ್, ನಾನು ಹೇಳಕ್ ಸಾಧ್ಯ. ಜನರು ಸಪೋರ್ಟ್ ಮಾಡಿದ್ದಾರೆ, ಜನರು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್ ನನಗೆ. ಖಂಡಿತ ಮೇಡಮ್. ಮೇಡಮ್, ಕೊನೆಯಾಗಿ ಇನ್ನೊಂದು ಲಾಸ್ಟ್ ಒಂದು ಪ್ರಶ್ನೆ ಕೇಳಿ ನನ್ನ ಒಂದು ಮಾತು ಮುಗಿಸ್ತೀನಿ. ಈಗ ತಮ್ಮ ಒಂದು ರಾಜಕೀಯವಾಗಿ ತಮಗೆ ಒಂದು ಮಾರ್ಗದರ್ಶನ ತೋರಿಸಿದವರಿಗೆ, ಒಂದು ಗುರುಗಳಾಗಿ ಸ್ಥಾನದಲ್ಲಿದ್ದು ನಿಮ್ ಸಪೋರ್ಟ್ ಮಾಡಿದವರಿಗೆ, ಒಂದು ಅನುಭವವನ್ನು ಒಂದು ಹಂಚಿಕೊಂಡು ನಿಮ್ಗೊಂದು ಅನುಭವವನ್ನು ಕೊಟ್ಟವರಿಗೆ, ನಮ್ಮ ಮಾಧ್ಯಮದ ಮುಖಾಂತರ ಏನೊಂದು ಹೇಳಕ್ ಇಷ್ಟಪಡ್ತೀರಾ ಅವರಿಗೆ? ಸರ್, ನಾನು ಹೇಳಕ್ ಮಾತೇ ಇಲ್ಲ, ನಾನು ರಾಜಕೀಯ ಗುರುಗಳಿಗೆ ಹೇಳುವಂತ ನಂದು ಏನು ಮಾತೇ ಉಳಿದಿಲ್ಲ. ಯಾಕಂದ್ರೆ ಅವ್ರು ಇಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ, ಒಂದು ಮನೆಯಾಗಿನ ಒಂದು ಮಗಳಿಗೆ ಯಾವ ಥರ ಸಪೋರ್ಟ್ ಮಾಡ್ತಾರಲ್ಲ ಆ ಥರ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ, ನಮಸ್ಕಾರ ಅಂತ ಹೇಳ್ಬೇಕು ಇಷ್ಟೇ ಹೊರತಾಗಿ ಏನು ಮಾತಾಡಕ್ ಅವಕಾಶನೇ ಇಲ್ಲ. ಅಂದ್ರೆ ಬಹಳಷ್ಟು ಸಪೋರ್ಟ್ ಇತ್ತು, ಬಹಳಷ್ಟು ಸಪೋರ್ಟ್, ಮಾರ್ಗದರ್ಶನ ಎಲ್ಲ ಚೆನ್ನಾಗಿತ್ತು. ಹೌದೌದು. ಖಂಡಿತ ಮೇಡಮ್, ಬಹಳಷ್ಟು ತಮ್ಮ ಒಂದು ಸೇವೆಗಳ ಬಗ್ಗೆ ಮತ್ತೆ ತಮ್ಮ ಒಂದು ರಾಜಕೀಯ ವಿಚಾರ ಬಗ್ಗೆ ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಮಹಾಶ್ವೇತಾ PKPS ಅಧ್ಯಕ್ಷರು ಹಾಗೂ ಮಹಾಶ್ವೇತಾ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು, ಮಹಾಶ್ವೇತಾ NGO ಹಾಲಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಗೋಮಟೇಶ್ ಪಾಟೀಲ್ ಮೇಡಮ್ನವರ ಮಾತುಗಳನ್ನು ತಾವು ಕೇಳಿದ್ರಿ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಮಾಡಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.